ಆತ್ಮೀಯ ವಿದ್ಯಾರ್ಥಿಗಳೇ, ಬಹುದೀರ್ಘ ಕಾಲದ ಸಮಯದ ನಂತರ ನಾವು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇವೆ. ಈ ಕೊರೋನಾ ಅನ್ನೋದು ನಮ್ಮೆಲ್ಲರನ್ನೂ ಸಹ ದೂರ ಮಾಡಿದೆ, ಹಾಗಂತ ಯೋಚನೆ ಮಾಡೋದು ಬೇಡ, ಈ ಮೂಲಕ ಹತ್ರ ಆಗೋಣ. ಆದಷ್ಟು ಶೀಘ್ರದಲ್ಲಿ ನಾವೆಲ್ಲರೂ ಸಹ ಹತ್ರದಲ್ಲೇ ಅಂದರೆ ಶಾಲಾ ಕಾಲೇಜಿಗೆ ಓಪನ್ ಆಗಲಿ, ಪ್ರಾರಂಭ ಆಗಲಿ, ಕಾಲೇಜಿನಲ್ಲೇ ಕುಳಿತು ಪಾಠ ಕೇಳುವಂತಾಗಲಿ, ಒಳ್ಳೆಯ ಫಲಿತಾಂಶವನ್ನು ಪಡೀಲಿಕ್ಕೆ ನಾವೆಲ್ಲರೂ ತಯಾರಾಗುವಂತಹ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ ಪ್ರಯತ್ನ ನಮ್ಮದು, ನಿಮ್ಮ ಕಡೆಯಿಂದ ಪ್ರಯತ್ನ ನಿಮ್ಮದಾದರೆ ನಿಜಕ್ಕೂ ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ಸಾಧ್ಯ. ಇವತ್ತು ನಾನು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕದ ಮೊಟ್ಟ ಮೊದಲನೇ ಪದ್ಯವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ, ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಪದ್ಯದ ಹೆಸರು ಕದಡಿದ ಸಲೀಲಂ ತಿಳಿವಂದದೆ. ಬರೆದಂಥವರು ನಾಗಚಂದ್ರ. ಇಲ್ಲಿ ಕವಿ ಪರಿಚಯವನ್ನು ನಾನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹೇಳೋದ್ರ ಮೂಲಕ ನನ್ನ ಪಠ್ಯಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೋಡಿ, ನಾಗಚಂದ್ರನ ಕವಿಯ ಕಾಲ ಅನ್ನೋದು, ಇವರು ಯಾರೂ ಸಹ ಕಾಲಘಟ್ಟವನ್ನೇ ಹೇಳುವಂಥ ಪ್ರಯತ್ನ ಎಲ್ಲೂ ಮಾಡಲಿಲ್ಲ. ಸಾಧಕರು ಸಾಮಾನ್ಯವಾಗಿ ಸಾಧನೆಗಾಗಿ ಯೋಚನೆ ಮಾಡ್ತಾರೋ ಹೊರತು ಇವರೆಲ್ಲ ಕೃತಿ ರಚನೆ ಮಾಡಲಿಕ್ಕೆ ಸಮಯವನ್ನು ಒತ್ತು ಕೊಟ್ಟರು. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಏನೋ ಒಂದಿಷ್ಟು ಬರಿತೀವಿ, ನಮ್ಮ ಕಾಲ ಸ್ಥಳ ಪುರಾಣ ಎಲ್ಲವನ್ನು ಹೇಳ್ಕೊಳ್ತೀವಿ, ನಾನೇ ಬರೆದದ್ದು ಅಂತ ಹೇಳ್ಕೊಳ್ತೀವಿ. ಆದರೆ ಇವರೆಲ್ಲ ಸಾಧನೆ ಮಾಡಿದರು. ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಕಾಲಕ್ಕೆ ಹೆಚ್ಚಿನ ಮಹತ್ವವನ್ನು ಅವ್ರು ಕೊಡಲೇ ಇಲ್ಲ, ಆ ಕಾಲವನ್ನು ಎಲ್ಲೂ ಸಹ ಹೇಳ್ಕೊಳ್ಳುವಂತಹ ಪ್ರಯತ್ನ ಮಾಡಲಿಲ್ಲ. ಆದರೆ ನಮ್ಮ ವಿದ್ವಾಂಸರು 1100 ರಿಂದ 1126 ಅಂತೇಳಿ ಗುರುಸುವಂಥ ಪ್ರಯತ್ನ ಮಾಡ್ತಾರೆ. 11ನೇ ಶತಮಾನದ ಕೊನೆಯ ಭಾಗದಲ್ಲಿ, 12ನೇ ಶತಮಾನದ ಪ್ರಾರಂಭದಲ್ಲಿದ್ದರು. ಹಾಗಾಗಿ 1100ರಿಂದ 1126 ಅಂತೇಳಿ ವಿದ್ವಾಂಸರು ಈ ಒಂದು ಕಾಲವನ್ನು ಗುರುಸುವಂಥ ಪ್ರಯತ್ನ ಮಾಡ್ತಾರೆ. ಹಾಗೆಯೇ ಇವ್ರ ಸ್ಥಳ ವಿಜಯಪುರ. ಯಾಕೆ ಅಂತಂದರೆ ಅವರೊಂದು ಮಲ್ಲಿ ಜೈನಾಂದ್ರ ಬಸದಿಯನ್ನು ನಾನೇ ಕಟ್ಟಿಸಿದ್ದು ಅಂತೇಳಿ ಕವಿ ಹೇಳ್ಕೊಳ್ತಾನೆ ನಾಗಚಂದ್ರ. ಹಾಗಾಗಿ ಈ ಮಲ್ಲಿ ಜಿನೇಂದ್ರ ಬಸದಿ ಅನ್ನೋದಿರೋದೇ ಈ ವಿಜಯಪುರದಲ್ಲಿ. ಹಾಗಾಗಿ ಈ ನಾಗಚಂದ್ರನ ಸ್ಥಳ ವಿಜಯಪುರ. ಅಂದರೆ ನಾವೇನು ಮೊಟ್ಟ ಮೊದಲು ಬಿಜಾಪುರ ಅಂತ ಕರಿತಿದ್ವಿ, ಇತ್ತೀಚೆಗೆ ಅದನ್ನು ವಿಜಯಪುರ ಅಂತ ಕರಿತೀವಿ. ಆ ವಿಜಯಪುರನೇ ಈತನ ಸ್ಥಳ. ಇವರೊಂದು ದೇವಸ್ಥಾನವನ್ನು ದೇವಸ್ಥಾನ ಇದಾಯಿತು. ಇನ್ನು ಇವರು ಸಾಮಾನ್ಯವಾಗಿ ಹೇಳ್ತಾರೆ, ಹರಮುನಿದರು ಗುರು ಕಾಯುವನೇ ಅಂತೇಳಿ. ಗುರುವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಯಾರೇ ಆಗಲಿ ಎರಡಕ್ಷರ ಕಲಿಸಿದ ಆತನೇ ಗುರು ಅಂತ ಕರಿತೀವಲ್ಲ, ಹಾಗೆ ಗುರುವನ್ನು ಪ್ರತಿಯೊಬ್ಬರು ಸಹ ನೆನಪು ಮಾಡ್ಕೊಳ್ಬೇಕು. ಹಾಗೆ ನಾಗಚಂದ್ರನು ಸಹ ತನ್ನ ಗುರುವನ್ನು ನೆನಪು ಮಾಡ್ಕೊಳ್ತಾನೆ. ಬಾಲಚಂದ್ರ ಮೇಘಚಂದ್ರ ಯತಿಗಳು, ಇವರು ಅವರ ಗುರುಗಳಾಗಿ ಕಂಡು ಬರ್ತಾರೆ. ಈತನಿಗೆ ಒಬ್ಬ ಆಶ್ರಯದಾತರಿದ್ದರು. ಯಾರವರು? ಚಾಲುಕ್ಯ ಚಕ್ರವರ್ತಿಯಾಗಿರುವಂಥ ನಾಲ್ವಡಿ ಸೋಮೇಶ್ವರನೇ ಈತನ ಆಶ್ರಯ. ಈತನ ಆಶ್ರಯದಲ್ಲಿದ್ದಂಥ ಈ ನಾಗಚಂದ್ರ ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿರ್ತಾನೆ. ಜೊತೆಗೆ ಈತನ ಆಶ್ರಯದಲ್ಲಿದ್ದದಕ್ಕೂ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ, ಆ ಸಾಧನೆ ಅನ್ನೋದು ಈ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣದಲ್ಲಿ ಪುರಾಣವನ್ನು ನಾವು ಅಧ್ಯಯನ ಮಾಡೋದ್ರ ಮೂಲಕ ನಾವು ಅವರ ಯೋಗ್ಯತೆಯನ್ನು, ಅವರ ವಿದ್ವತ್ತನ್ನು, ಸಾಹಿತ್ಯ ಸಂಪತ್ತನ್ನು ನಾವೆಲ್ಲರೂ ಸಹ ತಿಳಿಲಿಕ್ಕೆ ಸಾಧ್ಯ. ಈ ಎರಡು ಶ್ರೇಷ್ಠ ಕೃತಿಗಳನ್ನ ನಾಗಚಂದ್ರ ರಚನೆ ಮಾಡಿದ್ದಾರೆ. ಮಲ್ಲಿನಾಥ ಪುರಾಣ, ಈಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾವು ಕದಡಿದ ಸಲ ನಮ್ಮ ತಿಳಿವಂದದೆ ಹೋಗಬೇಕಾಗಿದೆಯಲ್ಲ. ಈ ಒಂದು ಭಾಗವನ್ನು ಈ ರಾಮಚಂದ್ರ ಚರಿತ ಪುರಾಣದಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ರಾಮಚಂದ್ರ ಚರಿತ ಪುರಾಣದ ಭಾಗವೇ ಇಲ್ಲಿ ಕದಡಿದ ಸಲೀಲಂ ತಿಳಿವಂದದೆ ಆಗಿದೆ. ಹಾಗಾದರೆ ಇಲ್ಲಿ ರಾಮಚಂದ್ರ ಚರಿತ ಪುರಾಣದ ಬಗ್ಗೆ ಈಗ ನಾವು ಹೆಚ್ಚಿನ ಗಮನವಹಿಸುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ರಾಮಚಂದ್ರ ಚರಿತ ಪುರಾಣ ಇದೆಯಲ್ಲ, ಈ ರಾಮಚಂದ್ರ ಚರಿತ ಪುರಾಣ 16 ಅಧ್ಯಾಯಗಳನ್ನು ಒಳಗೊಂಡಿದೆ. 16 ಭಾಗ ಅಂತ ಹೇಳ್ತಾರೆ, ಆ ಭಾಗ ಅಂದರೆ ಅಧ್ಯಾಯಗಳನ್ನು ಒಳಗೊಂಡಿದೆ. ಇಲ್ಲಿ ಮುಖ್ಯವಾಗಿ ಹೆಸರು ಹೇಳುತ್ತಲ್ಲ, ರಾಮಚಂದ್ರ ಚರಿತೆ ಪುರಾಣ, ರಾಮಚಂದ್ರನ ಬಗ್ಗೆ. ರಾಮಚಂದ್ರ ಅಂದರೆ ರಾಮಾಯಣದ ರಾಮ. ಹಾಗಾದರೆ ರಾಮಾಯಣದ ಕಥೆಯನ್ನೇ ಇಲ್ಲಿ ಆಯ್ಕೆ ಮಾಡಿಕೊಂಡು ರಾಮಚಂದ್ರ ಚರಿತೆ ಪುರಾಣವನ್ನು ಬರಿತಾ ಇದ್ದಾರೆ. ಅದರಲ್ಲಿ ಹೇಳಬೇಕಾದ್ರೆ ಕಥೆಯ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ಕೊಳ್ತಾರೆ, ಉದಾತ್ತ ರಾಘವಂ ನಾಯಕನಾಗೆ ವಿಶ್ರುತ ವೆನಿಪ್ಪ ಕಾವ್ಯಂ ಅಂತೇಳಿ ಹೇಳ್ಕೊಳ್ತಾನೆ. ಅಂದರೆ ಹೆಮ್ಮೆಯಿಂದ ರಾಮನ ಕಾವ್ಯವನ್ನು ನಾನು ರಚಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೊಂದು ಅಂಶ ಸಾಕು ರಾಮನ ಬಗ್ಗೆ ಎಂಥ ವೈಶಿಷ್ಟ್ಯತೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ನಾಗಚಂದ್ರ ಮಾಡ್ತಾನೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸ್ಬೋದು, ಈ ರಾಮಚಂದ್ರ ಚರಿತ ಪುರಾಣವನ್ನು ನಾಗಚಂದ್ರ ಬರೆದ್ರು ನಿಜ, ಹಾಗಾದರೆ ಇದಕ್ಕೆ ಒಂದು ಪ್ರೇರಣೆ ಏನು
ಹೇಳ್ತಾನೆ ನಾಗಚಂದ್ರ, ಈ ಕಾವ್ಯವನ್ನು ಬರಲಿಕ್ಕೆ ನನಗೊಂದು ಪ್ರೇರಣೆ ಇದೆ, ಒಂದು ಪ್ರಚೋದನೆ ಇದೆ, ಒಂದು ಆಕಾರ ಗ್ರಂಥ ಇದೆ, ಅದೇ ವಿಮಲ ಸೂರಿ ಬರೆದಿರುವಂತಹ ಪವುಮಚರಿವು. ಈ ಒಂದು ಆಧಾರ ಗ್ರಂಥವನ್ನು ಆಧಾರವಾಗಿಟ್ಕೊಂಡು ನಾನು ರಾಮಚಂದ್ರ ಚರಿತೆ ಪುರಾಣವನ್ನು ರಚಿಸ್ತೀನಿ ಅಂತೇಳಿ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದೆ ಬೇರೆ ವಿಚಾರವನ್ನು ನಾವು ಗ್ರಹಿಸುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಈ ರಾಮಚಂದ್ರ ಚರಿತೆ ರಾಮಾಯಣದ ಕಥೆಯನ್ನು ಹೇಳುತ್ತೆ ಅನ್ನೋದಾದರೆ, ಹಾಗಾದರೆ ನಮಗೊಂದು ರಾಮಾಯಣ ಇತ್ತಲ್ಲ ವಾಲ್ಮೀಕಿಯಿಂದ. ಹೌದು, ವಾಲ್ಮೀಕಿ ರಾಮಾಯಣನೇ ಮೂಲ ರಾಮಾಯಣ ಆದ್ರೂ ಸಹ ಅದೇ ಕಥೆಯ ಅಂತರವನ್ನು ಆಧಾರವಾಗಿಟ್ಕೊಂಡು ಇವನು ರಾಮಚಂದ್ರ ಚರಿತೆ ಪುರಾಣವನ್ನು ರಚಿಸ್ತಾನೆ ಹೊರತು ಬೇರೆಯಲ್ಲ. ಆದರೆ ನಾಗಚಂದ್ರ ತನ್ನ ಸ್ವಂತಿಕೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ತನ್ನದೇ ಆದಂಥ ವಿದ್ವತ್ತನ್ನು, ತನ್ನದೇ ಆದಂಥ ಅವಲೋಕನದಲ್ಲಿರುವಂಥ ತನ್ನ ಪ್ರತಿಭಾಶಾಲಿಯ ವಿದ್ವತ್ತನ್ನು ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತಾನೆ. ಹಾಗಾದರೆ ಏನದು? ನಾಗಚಂದ್ರ ಒಬ್ಬ ಜೈನ ಕವಿ. ನಾಗಚಂದ್ರ ಜೈನ ಕವಿಯಾಗಿರಬೇಕಾದ್ರೆ ಜೈನ ತತ್ವದ ಮೂಲ ತತ್ವಗಳನ್ನೆಲ್ಲ ರಾಮಚಂದ್ರ ಚರಿತೆ ಪುರಾಣದಲ್ಲಿ ತಿಳಿಸುವಂಥ ಪ್ರಯತ್ನ. ಹಾಗಾದರೆ ಏನು? ಅನೇಕ ತತ್ವಗಳಿದ್ದಾವೆ, ಅನೇಕ ಮೂಲ ತತ್ವಗಳನ್ನ ತಿಳಿಯಪಡಿಸ್ತಾನೆ. ಆದರೆ ಒಂದು ಎರಡು ಅಂಶಗಳನ್ನ ಮಾತ್ರ ನಾವೀಗ ಗ್ರಹಿಸೋಣ. ಯಾಕಂದರೆ ನಾವು ಕದಡಿದ ಸಲ್ಲಿ ನಮ್ಮ ತಿಳಿವಂಥದ್ದೇನು ತಿಳಿಬೇಕು ಅಂದರೆ ಅಲ್ಲಿ ಏನಿದೆಯೋ ಅಷ್ಟೊಂದು ಮಾತ್ರ ತಿಳಿಸೋಣ ಹೊರತು ಇಡೀ ಕಾವ್ಯವನ್ನು ನಾವು ಎಲ್ಲೂ ಅವಲೋಕನ ಮಾಡಲ್ಲ. ಹಾಗಾಗಿ ಅನೇಕ ಅಂಶಗಳನ್ನ ತಿಳಿಯೋದ್ರಲ್ಲಿ ಈ ಸದ್ಯದ ಮಟ್ಟಿಗೆ ಬೇಡ. ಹಾಗಾದರೆ ಏನು ನಮ್ಮ ನಿಮ್ಮ ದೃಷ್ಟಿಗೆ ರಾವಣ ಅಂದರೆ ಏನು? ಅವನೊಬ್ಬ ರಾಕ್ಷಸ, ಅವನೊಬ್ಬ ದುಷ್ಟ. ಹಾಗಾದರೆ ನಮ್ಮ ನಿಮ್ಮಲ ಪಾಲಿಗೆ ಅವನು ರಾಕ್ಷಸ ದುಷ್ಟ, ಸೋ ಕಾಲ್ಡ್ ವಿಲ್ಲನ್. ನೋಡಿ, ನಾವು ಇಷ್ಟಲ್ಲೇ ಯೋಚನೆ ಮಾಡ್ತೀವಿ. ಆದರೆ ನಾಗಚಂದ್ರನ ಪ್ರಕಾರ ರಾವಣ ಯಾರು? ಸಕಲ ಸದ್ಗುಣೋಪೇತ ಯೋಗ್ಯತೆಯನ್ನು ಸಂಪಾದನೆ ಮಾಡಿರುವಂಥ ವ್ಯಕ್ತಿ. ಸಕಲ ಸದ್ಗುಣ, ಎಲ್ಲ ರೀತಿಯ ಒಳ್ಳೆ ಗುಣಗಳನ್ನು ಹೊಂದಿದ್ದಾನೆ. ಹಾಗಾದರೆ ಇನ್ನೊಂದು ಅಂಶ ಏನು ತಿಳಿಬೋದು? ಇವನು ಸತ್ಕುಲ ಪ್ರಸೂತ, ಒಳ್ಳೆಯ ಕುಲದಲ್ಲಿ ಜನ್ಮ ತಾಳಿದ್ದಾನೆ. ಹೌದು, ಒಳ್ಳೆಯ ಕುಲದಲ್ಲಿ ಜನ್ಮ ತಾಳಿದರೆ ಒಳ್ಳೆ ಗುಣಗಳು ಬರ್ತವೆ, ಒಳ್ಳೆ ಯೋಚನೆಗಳು ಬರ್ತವೆ, ಒಳ್ಳೆ ಕೆಲಸನಾಗುತ್ತೆ. ರಾವಣ ರಾಜ್ಯವನ್ನು ಅಧಿಕಾರವನ್ನು ನಡೆಸ್ತಾ ಇದ್ದಾನೆ, ಅಲ್ಲಿ ಒಳ್ಳೆ ಆಡಳಿತ ನಡೆಸಲಿಕ್ಕೆ ಅನುಕೂಲ ಆಯಿತು, ಪ್ರಜಾ ಕಲ್ಯಾಣವನ್ನು ಬಯಸಲಿಕ್ಕೆ ಸಾಧ್ಯವಾಯಿತು. ಇನ್ನೊಂದು ಜಿನಭಕ್ತ. ಜಿನಭಕ್ತ ಏನು? ಜೈನ ಧರ್ಮದಲ್ಲಿ ನಿಷ್ಠೆಯನ್ನು ಹೊಂದಿರುವಂಥವನು ರಾವಣ. ನೋಡಿ, ಈ ಅಂಶಗಳನ್ನ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮಹಾಪರಾಕ್ರಮಿ, ಹೌದು, ಅವನು ಮಹಾರಾಜ, ಪರಾಕ್ರಮಿ ಉಳ್ಳವನಾಗಿರಲೇಬೇಕು, ಅದರಲ್ಲಿ ಅತಿಶಯೋಕ್ತಿ ಬೇಡ ಅಂತ ಯೋಚನೆ ಮಾಡೋದಾದರೆ ಇನ್ನೊಂದು ಅಂಶ ಹೊಂದಿದೆ. ಅದು ಏನು ಅಂತಂದರೆ ಅಹಿಂಸಾರತ. ಹಾಂ, ಅಹಿಂಸಾರತ. ಹಾಗಾದರೆ ಏನದು? ಹಿಂಸೆಯನ್ನು ಮಾಡಲ್ವಾ? ಹಿಂಸೆಯನ್ನು ಮಾಡೋದಿಲ್ಲ. ಆದರೆ ಏನು ಸರ್, ರಾಜ್ಯಭಾರವನ್ನು ನಡೆಸುವಂಥ ಸಂದರ್ಭದಲ್ಲಿ ಯುದ್ಧಗಳು ನಡೆಯೋದು ಸಹಜ. ಆ ಯುದ್ಧ ಅನ್ನೋದು ನಡೆಯುತ್ತೆ ಅನ್ನೋದಾದರೆ ಹಾಗದರಲ್ಲಿ ಹಿಂಸೆ ನಡೆಯುತ್ತಲ್ವಾ? ಹೌದು, ಯುದ್ಧ ನಡೆಯುತ್ತೆ, ಹಿಂಸೆ ಆಗಲೇಬೇಕು ಅಂತ ಏನಿಲ್ವಲ್ಲ. ಸೋಲಿಸ್ತಾನೆ, ಆದರೆ ಸಾಯಿಸಲ್ಲ. ನೋಡಿ, ಈ ಅಹಿಂಸಾರತವನ್ನು ರಾವಣ ಹೊಂದುತ್ತಾನೆ. ಆ ನಿಟ್ಟಿನಲ್ಲಿ ಈ ರಾಮಚಂದ್ರ ಚರಿತೆಯಲ್ಲಿ ಈ ಜೈನ ತತ್ವದ ಮೌಲ್ಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಈತ ನಾಗಚಂದ್ರ ಮಾಡ್ತಾ ಇದ್ದಾನೆ. ಇನ್ನೊಂದು ಭಾಳ ಮುಖ್ಯ ವಿಷಯ, ಪರಾಂಗಣ ವಿರತಿ. ಏನು ಸರ್ ನೀವು ಹಿಂಗೆ ಹೇಳ್ತೀರಿ, ಪರಾಂಗಣ ವಿರತಿ ವ್ರತವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ? ಪರಾಂಗಣ ವಿರತಿ ಅಂದ್ರೇನು? ಅನ್ಯ ಸ್ತ್ರೀಗಳನ್ನು ಕಣ್ಣೆತ್ತು ನೋಡೋದಿಲ್ಲ, ಪರರ ಅಂಗನೇ, ಪರರ ಹೆಣ್ಣು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ನೋಡೋದಿಲ್ಲ, ಅವ್ರ ಕಡೆ ಗಮನ ಹರಿಸೋಲ್ಲ. ಹಾಗಾದರೆ ರಾಮಾಯಣದಲ್ಲಿ ಸೀತೆಯನ್ನು ಹೈಜಾಕ್ ಮಾಡ್ಕೊಂಡೋಗ್ಲಿಲ್ವ ಸರ್, ಎತ್ತಾಕೊಂಡೋಗ್ಲಿಲ್ವ ಸರ್? ಸರಿ, ಅವನನ್ನು ಈ ಎತ್ತಾಕೊಂಡೋದಂಥ ಸಂದರ್ಭದಲ್ಲಿ ಲಂಕೆಗೆ ಕರ್ಕೊಂಡೋದ್ನಲ್ಲ ಸರ್, ಅಪಹರಣ ಮಾಡಿದ್ನಲ್ಲ, ಈ ಅಪಹರಣ ಮಾಡಿದ್ದು ಪರಾಂಗಣ ಸ್ತ್ರೀ ವ್ರತ ಅನ್ನೋದು ಎಲ್ಲೋಯ್ತು ಸರ್ ಅಂತ ಕೇಳ್ತೀರಾ? ನಮಗೆ ನಿಮಗೆ ಉತ್ತರ ಹೇಳೋದು ಕಷ್ಟ, ಆದರೆ ನಾಗಚಂದ್ರ ಸುಲಭವಾಗಿ ಹೇಳ್ತಾನೆ. ಇದು ವಿಧಿ ಲಿಖಿತ, ವಿಧಿಯ ಆಟ ಅನ್ನೋದಿತ್ತು, ರಾವಣ ಹಂಗೆ ಮಾಡ್ದ. ಏನೇ ಸಕಲ ಸದ್ಗುಣಗಳನ್ನ ಹೊಂದಿದ್ರೂ ಈ ಒಂದು ಹಂತದಲ್ಲಿ ಅವನು ಒಂದು ತಪ್ಪು ಮಾಡಬೇಕಾದಂಥ ಸಂದರ್ಭ ಬಂತು, ಅದಕ್ಕೆ ವಿಧಿ ಲಿಖಿತನ ಹೊರತು ರಾವಣ ಕಾರಣ ಅಲ್ಲ ಅಂತೇಳಿ ನಾಗಚಂದ್ರ ಹೇಳುವಂಥ ಪ್ರಯತ್ನ. ಹಾಗಾದರೆ ಇನ್ನೊಂದು ಅಂಶ, ರಾಮ ಲಕ್ಷ್ಮಣ ರಾವಣರ ಹೆಸರನ್ನು ಬದಲಾವಣೆ ಮಾಡ್ತಾರೆ ಇವರ ಕಾವ್ಯದಲ್ಲಿ, ಅದು ಮುಂದೆ ನಾವು ತಿಳಿಯುವಂಥ ಪ್ರಯತ್ನ ಮಾಡೋಣ. ರಾಮಾಯಣದ ಕೊನೆಯಲ್ಲಿ ರಾಮ ರಾವಣನನ್ನು ಸಾಯಿಸೋದಿಲ್ಲ, ಬದಲಾಗಿ ಲಕ್ಷ್ಮಣ ರಾವಣನನ್ನು ಸಾಯಿಸ್ತಾನೆ. ಯಾಕೆ? ಇಲ್ಲಿ ಜೈನ ಧರ್ಮದ ಮೂಲ ತತ್ವ ಅಹಿಂಸೆ.
ರಾಮ ಇಲ್ಲಿ ಜನ್ಮವನ್ನು ಕೊನೆಗೊಳಿಸಿಕೊಳ್ಳುವ ಹಂತದಲ್ಲಿ ಕಂಡು ಬರ್ತಾನೆ. ಹಾಗಾಗಿ ಅಹಿಂಸಾ ಪರಮೋ ಧರ್ಮ ಅನ್ನೋದು ಈ ಜೈನ ಧರ್ಮದ ತತ್ವ ಆಗಿರೋದ್ರಿಂದ ಅಲ್ಲಿ ರಾವಣನನ್ನು ಕೊಲ್ಲುವಂಥ ಪ್ರಯತ್ನ ರಾಮ ಮಾಡೋದಿಲ್ಲ. ಯಾಕೆಂದರೆ ಅವನು ಮುಂದೆ ಶಲಾಕ ಪುರುಷನಾಗುವಂಥ ಸ್ಥಿತಿನಲ್ಲಿ ಇರ್ತಾನೆ. ಹಾಗಾಗಿ ನೋಡಿ, ಕತೆ ಮೂಲ ಕತೆ ಒಂದೇ ಆದರೂ, ವಾಲ್ಮೀಕಿ ರಾಮಾಯಣದ ವಿಚಾರಗಳೇ ಆದ್ರೂ ಸಹ ಇಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇಷ್ಟು ಈ ವೈಶಿಷ್ಟ್ಯಗಳಲ್ಲಿ ಒಂದು ಅಂಶಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡಿದೆ. ಆದರೆ ಈಗ ನೇರವಾಗಿ ನಾವು ಕದಡಿದ ಸಲ ನಮ್ಮ ತಿಳಿಬಂದದಿಗೆ ಹೋಗೋಣ, ಪಠ್ಯಕ್ಕೆ ಹೋಗ್ಬಿಡೋಣ. ಹಾಗಾದರೆ ಈ ಪದ್ಯ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗ್ತದೆ? ಕಾವ್ಯದ ಭಾಗ ಎಲ್ಲಿಂದ ಪ್ರಾರಂಭ ಆಗ್ತದೆ? ಕರದೂಷಣ ಅಂತ ಇದ್ದಾರೆ ರಾವಣನಿಗಿಬ್ಬರು ಸಹೋದರರು, ಅವರ ನೆರವಿಗೆ ಅಂತೇಳಿ ಹೋಗುವಂತಹ ಸಂದರ್ಭದಲ್ಲಿ ದಂಡಕಾರಣ್ಯದಲ್ಲಿ ಅಕಸ್ಮಾತ್ ಸೀತೆಯನ್ನು ನೋಡ್ತಾನೆ. ಅಕಸ್ಮಾತ್ ಸೀತೆಯನ್ನು ನೋಡಿದ ಕೂಡಲೇ ಅವಳ ರೂಪ ಲಾವಣ್ಯವನ್ನು ಕಂಡುಬಿಟ್ಟು ಇವನಿಗೆ ಹೆಂಗನ್ಸುತ್ತಪ್ಪ ಅಂದರೆ ಒಂಥರ ವಿಚಿತ್ರ ವೇದನೆಗೊಳಗಾಗ್ತಾನೆ. ಹೇಗೆ ಅಂತೀರಾ? ಪದ್ಮಪತ್ರದ ಜಲ ಬಿಂದುವಿನಂತೆ ಚಲಿತಮಾದುದು ಚಿತ್ತಂ. ಒಂದು ತಾವರೆ ಎಲೆ, ಪದ್ಮಪತ್ರ ಅಂದ್ರೇನು? ತಾವರೆ ಎಲೆ. ತಾವರೆ ಎಲೆಯ ಮೇಲೆ ಒಂದು ಹನಿ ನೀರನ್ನು ಹಾಕಿದರೆ ಅದು ಹೇಗೆ ಆ ಎಲೆಯ ಮೇಲೆ ಅತ್ತಿಂದಿತ್ತ ಇತ್ತಿಂದತ್ತ ಪಾದರಸ ಓಡಾಡ್ದಂಗೆ ಓಡಾಡುತ್ತೋ, ಹಾಗೆ ಸೀತೆಯ ರೂಪ ಲಾವಣ್ಯ ಅನ್ನೋದು ರಾವಣನ ಮನಸ್ಸಿನಲ್ಲಿ ಅತ್ತಿಂದ ಓದ್ತಾ ಓಡಾಡ್ತಾ ಇರಬೇಕಾದ್ರೆ ವ್ಯಾಮೋಹಕ್ಕೆ ಬಿದ್ದುಬಿಟ್ಟಿದ್ದಾನೆ. ಅಷ್ಟು ವ್ಯಾಮೋಹಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಸೀತಾದೇವಿನ ಅಪರ್ಸ್ಕೊಂಡು ಹೋಗೇ ಬಿಟ್ಟ ಲಂಕೆಗೆ. ಅಪರ್ಸ್ಕೊಂಡು ಏನು ಮಾಡ್ತಾನೆ? ವಾಲ್ಮೀಕಿ ರಾಮಾಯಣದಲ್ಲಿ ಅಶೋಕವನದಲ್ಲಿರಿಸಿದರೆ ಇಲ್ಲಿ ರಾವಣ ಪ್ರಮದವನದಲ್ಲಿರಿಸ್ತಾನೆ. ಪ್ರಮದ ಅಂದ್ರೇನು? ಸಂತೋಷ ವನ, ತೋಟ. ಸಂತೋಷದ ತೋಟದಲ್ಲಿ, ಸಂತೋಷದ ವನದಲ್ಲಿ ಸೀತಾದೇವಿಯನ್ನು ಇಡ್ತಾನೆ. ಸರಿ, ನಾಡಿಗೆ ಬಂದ, ಅರಮನೆಗೆ ಬಂದ, ಯೋಚನೆ ಮಾಡ್ದ, ಸೀತಾದೇವಿನೇನೋ ಅಪಹರಿಸಿದ್ದಾಯ್ತು, ಐಜಾಕ್ ಮಾಡಿದ್ದಾಯ್ತು. ರಾಮನಿಗೆ ವಿಷಯ ಗೊತ್ತಾದರೆ ಸುಮ್ಮನೆ ಬಿಡ್ತಾನ? ದಂಡೆತ್ತಿ ಬರ್ತಾನೆ. ದಂಡೆತ್ತಿ ಬರ್ತಾನೆ ಅಂದರೆ ಒಂದು ನಾನು ತಯಾರಾಗಬೇಕು. ನಾನು ತಯಾರಾಗಬೇಕು ಅಂದ್ರೆ ಏನು? ನನ್ನಲ್ಲಿರುವಂಥ ವಿದ್ಯೆ, ನನ್ನಲ್ಲಿರುವಂಥ ಅಸ್ತ್ರ ಶಸ್ತ್ರ ಎಲ್ಲದರ ಜೊತೆಗೆ ಇನ್ನೊಂದಿಷ್ಟು ವಿದ್ಯೆಯನ್ನು ಕಲಿಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಹಾಗಾದರೆ ಆ ವಿದ್ಯೆ ಏನು, ಅಲ್ಲಿಂದ ಎಲ್ಲಿವರೆಗೂ ಸಾಕಾಗುತ್ತೆ ಅನ್ನೋದನ್ನು ಇಲ್ಲಿಂದ ನೋಡುವಂತಹ ಪ್ರಯತ್ನ ಮಾಡೋಣ. ಅಲ್ಲಿಗೆ ಈಗ ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ಸ್ಥಿತಿಯಿಂದ ಹಿಡಿದು ಈ ಕತೆ ಅನ್ನೋದು ಪ್ರಾರಂಭ ಆಗ್ತದೆ. ಆಗ ನೇರವಾಗಿ ಪಠ್ಯಕ್ಕೋಣ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ನೋಡುವಂತಹ ಸಂದರ್ಭದಲ್ಲಿ ಅಗತ್ಯವಾಗಿ ನೀವೆಲ್ಲರೂ ಸಹ ಟೆಕ್ಸ್ಟ್ ಬುಕ್ಕನ್ನು ಹೊಂದಿರಲೇಬೇಕು. ಟೆಕ್ಸ್ಟ್ ಬುಕ್ಕನ್ನು ನೋಡ್ತಾ ನೋಡ್ತಾನೆ ಈ ಒಂದು ವಿಡಿಯೋವನ್ನು, ಪಾಠವನ್ನು ಕೇಳುವಂಥ ಕೆಲಸವನ್ನು ಮಾಡಿ. ಯಾರ್ಯಾರು ಟೆಕ್ಸ್ಟ್ ಬುಕ್ ತೊಗೊಂಡಿಲ್ಲೋ, ಮಾರ್ಕೆಟಲ್ಲಿದೆ, ಕೆಲವು ಅಂಗಡಿಗಳು ನಾವು ವಿಚಾರಿಸಿದ್ದೀವಿ, ನೀವು ದಯವಿಟ್ಟು ಹೋಗಿ ನೀವು ಪುಸ್ತಕವನ್ನು ಕೊಂಡ್ಕೊಳ್ಳೇಬೇಕು ಈ ಕ್ಷಣದಲ್ಲೇ, ಇವತ್ತೇ ಆಗ್ಬೋದಾ? ಓಕೆ, ಬನ್ನಿ ಪಾಠಕ್ಕೋಣ. ರಾಮಣ್ಣ ಎಲ್ಲ ತಯಾರಿದಿರ್ತಾನೆ, ಬನ್ನಿ. ರಾವಣಂ ಧ್ರುವಮಂಡಲದಂಚೆ ಚಲೀಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು. ರಾವಣಂ, ರಾವಣನು ಧ್ರುವಮಂಡಲದಂತೆ ಚಲೀಸದೆ, ಧ್ರುವಮಂಡಲ ನೀವೇನು ನಾರ್ತ್ ಪೋಲು ಸೌತ್ ಪೋಲ್ ಅಂತಿರಲ್ಲ ಆ ಥರ, ಅದೇ ಆ ಧ್ರುವಮಂಡಲಗಳು ಹೇಗೆ ಒಂದು ಕಡೆ ಶಾಶ್ವತವಾಗಿ ನೆಲೆಸಿರ್ತವೋ, ಇವನು ಸೀತಾ ರಾವಣ ಸೀತಾದೇವಿಯನ್ನು ಅಪಹರಣ ಮಾಡ್ಕೊಂಡು ಬಂದಾಗ ವಿಚಲಿತನಾಗಿರ್ತಾನೆ. ಒಂದು ವ್ಯಾಮೋಹ, ಇನ್ನೊಂದು ರಾಮನು ದಂಡೆತ್ತಿ ಬಂದರೆ, ಈ ಎರಡು ಅಂಶಗಳು ಅವನನ್ನು ಸದಾ ಕಾಡ್ತಾ ಇರ್ತವೆ. ಹಾಗಾದರೆ ಈ ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಹಾಗಾದರೆ ಈಗಿರುವಂತಹ ರಾವಣ ಏನು ಮಾಡ್ತಾನೆ? ಧ್ರುವಮಂಡಲದಂತೆ, ಆ ಧ್ರುವಮಂಡಲಗಳು ಹೇಗೆ ಚಾತಿಂದಿತ್ತ ಇತ್ತಿಂದ ಹೋಗದೆ ಒಂದು ಕಡೆ ಶಾಶ್ವತವಾಗಿ ನೆಲೆಸಿರ್ತವೋ, ಹಾಗೆ ತನ್ನ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿಕೊಂಡು ತಾಳ್ಮೆಯನ್ನು ತೆಗೆದುಕೊಂಡು ಚಿತ್ತ ನಿರೋಧಂಗೆ ಇದು ಕಸಿವಿಸಿಯಾಗಿರುವಂಥ ಈ ಮನಸ್ಸನ್ನು ಎದುರಿಸಿ ಹಿಡಿತದಲ್ಲಿ ಇಟ್ಕೊಳ್ಳೋದ್ರ ಮೂಲಕ ದಿವ್ಯ ಮಂತ್ರದಿ ವಿದ್ಯೆಯಂ ಸಾಧಿಸುವುದು. ದಿವ್ಯವಾದಂಥ, ಬಹಳ ಶ್ರೇಷ್ಠವಾದಂಥ, ಒಂದು ವಿಶಿಷ್ಟವಾದಂಥ ವಿದ್ಯೆಯನ್ನು ಸಾಧನೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಸಾಧನೆಗೆ ತಯಾರಾಗ್ತಾನೆ. ನೋಡಿ, ಒಬ್ಬ ರಾಜನಾದಂತಹ ವ್ಯಕ್ತಿ ಹೇಗೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಸರ್, ಹಿಂಗಂತಿರಲ್ಲ, ಸೀತೆಯನ್ನು ಅಪಹರಣ ಮಾಡಬೇಕಾದ್ರೆ ಎಲ್ಲೋಯ್ತು? ಅದೇ ವಿಧಿಲಿಖಿತ ಅಂತ ನಾಗಚಂದ್ರ ಹೇಳ್ತಾ ಇರಬೇಕಾದ್ರೆ, ಈಗ ಮೂಲ ಕಥೆನಲ್ಲೂ ಹಾಗೆ ಇದೆ, ನಾಗಚಂದ್ರನ ಕಥೆನಲ್ಲೂ ಹಾಗೆ ಇದೆ, ಅದನ್ನು ಬದಲಾವಣೆ ಮಾಡುವಂಥ ಸ್ಥಿತಿನಲ್ಲಿ ನಾವಿಲ್ಲ. ಯಾಕೆಂದರೆ ಇಲ್ಲೊಂದು ಹೋಗುವಂಥ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡೋಣ. ಅಪ್ಪಟ ಶಿವಭಕ್ತ ರಾವಣ ಹೇಗೆ ಅಂತ ಹೇಳ್ತೀರಾ? ಆತನ ತಾಯಿ
ಕೈಕಸೆ ಮಹಾನ್ ಶಿವಭಕ್ತೆ. ಒಮ್ಮೆ ಅಕಸ್ಮಾತ್ತಾಗಿ ಸಂದರ್ಭ ಬಂತು, ಮರಳಿನ ಲಿಂಗವನ್ನು ಪೂಜೆ ಮಾಡ್ತಾ ಇರ್ತಾಳೆ. ಪೂಜೆ ಮಾಡ್ತಾ ಇರಬೇಕಾದ್ರೆ ರಾವಣನು ಬರ್ತಾನೆ, ನೋಡ್ತಾನೆ, ಏನಮ್ಮ ಮರಳಿನ ಲಿಂಗವನ್ನು ಪೂಜೆ ಮಾಡ್ತೀಯ, ನಿನಗೆ ಆತ್ಮಲಿಂಗವನ್ನು ಪೂಜೆ ಮಾಡುವಂಥ ಯೋಗ್ಯತೆ ಇರುವಂಥ ತಾಯಿ ನೀನು, ಈಗ ಹೋಗಿ ಹೋಗಿ ಮರಳಿನ ಲಿಂಗವನ್ನು ಪೂಜೆ ಮಾಡ್ತೀಯಲ್ಲ. ಹಂಗೆ ಅಂದ್ಕೊಟ್ಲೆ ಕೈಕಸೆ ಹೇಳ್ತಾಳೆ ತಾಯಿ, ರಾವಣನ ತಾಯಿ ಕೈಕಸೆ, ಅಲ್ಲಪ್ಪ ಈ ವಯಸ್ಸಿನಲ್ಲಿ ಕೈಲಾಸಕ್ಕೆ ನನ್ನ ಕೈಲಿ ಹೋಗ್ಲಿಕ್ಕೆ ಸಾಧ್ಯನಾ, ಹೋಗಲಿ ಆತ್ಮಲಿಂಗವನ್ನು ನನ್ನ ಕೈಲಿ ಇಲ್ಲಿಂದ ಇಲ್ಲಿಗೆ ತರ್ಲಿಕ್ಕೆ ಸಾಧ್ಯನಾ ಅಂದ್ಕೊಟ್ಲೆ ನೀನು ಯಾಕಮ್ಮ ಹೋಗಬೇಕು, ನಾನಿಲ್ವ ನಿನ್ನ ಮಗ ಪರಾಕ್ರಮಿ ನಾನು ತರ್ತೀನಿ ಅಂತೇಳಿ ಆ ತಕ್ಷಣದಲ್ಲೇ ಹೋಗ್ತಾನೆ, ಅಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ತಾನೆ, ಆತ್ಮಲಿಂಗವನ್ನು ತರ್ತಾನೆ. ತಂದು ಲಂಕೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಭೂಸ್ಪರ್ಶ ಆಗಿ ಗೋಕರ್ಣದಲ್ಲಿ ಉಳಿಯುತ್ತೆ. ಈ ವಿಚಾರವನ್ನು ನೀವು ತಿಳಿದಿದ್ರೆ ಅದು ನೆನ್ಪು ಮಾಡಲಿಕ್ಕೋಸ್ಕರ. ಅಂದರೆ ಅಪ್ಪಟ ಶಿವಭಕ್ತನಾದಂಥನು, ಆತ್ಮಲಿಂಗವನ್ನೇ ತರುವಂತಹ ಸಾಮರ್ಥ್ಯವುಳ್ಳಂತಹ ರಾವಣ, ಪರಾಂಗಣವಿರತಿ ವ್ರತವನ್ನು ಕೈಗೊಂಡಂತಹ ರಾವಣ, ಸೀತೆಯನ್ನು ಅಪಹರಣ ಮಾಡ್ತಾನ ಅಂತೇಳಿ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಅನುಮಾನ ಬರುತ್ತಲ್ವಾ? ಆದರೆ ಅನುಮಾನ ಮಾಡೋದು ಬೇಡ, ಮೂಲ ರಾಮಾಯಣದಲ್ಲೂ ಅಪಹರಣ ಆಗುತ್ತೆ, ನಾಗಚಂದ್ರನ ಕಾವ್ಯದಲ್ಲೂ ಅಪಹರಣ ಆಗುತ್ತೆ. ಅದಕ್ಕೆ ನಾಗಚಂದ್ರ ಹೇಳೋದು ವಿಧಿ ಲಿಖಿತ, ವಿಧಿ ಆಟದ ಮುಂದೆ ನಮ್ಮ ಆಟ ಏನೂ ನಡೆಯಲ್ಲ ಅಂತೇಳಿ. ಹಾಗಾದ್ರೆ ಈಗ ಆಟ ಮುಂದುವರಿಸ್ಬೇಕಲ್ವಾ? ಹಾಗಾದರೆ ಸೀತಾದೇನೋ ಅಪಹರಣ ಮಾಡಿಯಾಗೈತೆ, ರಾಮ ಬರ್ತಾನೆ ಅನ್ನೋದಾದರೆ ವಿದ್ಯೆ ಸಂಪಾದನೆ ಮಾಡಬೇಕಲ್ಲ, ಅದಕ್ಕಾಗಿ ಚಿತ್ತತೆಯನ್ನು ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ದಿವ್ಯ ಮಂತ್ರದ ವಿದ್ಯೆಯಂ ಸಾಧಿಸುವುದು. ಪೊಸಗಾರ ಸಿಡಿಲ ಮಸಕಂ, ಹೊಸಗಾರ ಏನು ಹೊಸಕಾಲ? ಹೊಸಕಾಲ ಅಂದರೆ ಏನಿಲ್ಲಿ ಮುಂಗಾರಿನ ಕಾಲ. ಮುಂಗಾರಿನ ಕಾಲ ಬಂದಾಗ ಭೂಮಿ ಅನ್ನೋದು ಬಿಸಿಲಿಗೆ ಬೆಂದು 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 ಬೆಂಗಾಡಾಗಿರುತ್ತೆ. ಎಲ್ಲರ ಆತ್ಮಗಳು ಅನ್ನೋದು ಜಂಜಾಟಕ್ಕೆ ಸಿಕ್ಕಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತವೆ. ಮುಂಗಾರಿನ ಅರ್ಭಟದೊಂದಿಗೆ ಮಳೆ ಬಂದಾಗ ಇಳೆ ತಂಪಾಗುತ್ತೆ, ಮನಸ್ಸಿಗೊಂದಿಷ್ಟು ನೆಮ್ಮದಿ ಸಿಗುತ್ತಲ್ಲ, ಹಾಗಾಗಿ ಅದನ್ನು ಹೊಸಗಾರ ಅಂದರೆ ಮುಂಗಾರಿನ ಕಾಲ. ಆ ಮುಂಗಾರಿನ ಕಾಲದಲ್ಲಿ ಸಿಡಿಲಂ ಅಸಕಂ, ಸಿಳಿನ ಅರ್ಭಟ ಹೆಂಗಿರುತ್ತೆ ಮುಂಗಾರದ ಪ್ರಾರಂಭದಲ್ಲಿ, ಹಾಗೆ ಮಳೆ ಮುಕ್ತಾಯ ಅಂದರೆ ಹಿಂಗಾರು ಬರುವಂತಹ ಸಂದರ್ಭದಲ್ಲಿ ಅತೀವವಾದಂತಹ ಸಿಡಿಲು ಬರ್ತವೆ, ಎದೆ ಝಲ್ ಅನ್ನುವಂತಹ ಸ್ಥಿತಿ. ಹಾಗೆ ಇಲ್ಲಿ ಒಂದು ಸಂದರ್ಭ ಬರ್ತದೆ ನೋಡಿ, ಸಿಡಿಲ ಅಸಕಂ, ಸಿಡಿಲಿನ ಆವೇಶ, ಸಿಡಿಲಿನ ಅರ್ಭಟ, ಆ ಸಕಳಿದು ಅದನ್ನು ಮೀರಿರುವಂಥ, ಸಕಳಿಂದ ಮೀರಿರು ಸಿಡಿಲಿನ ಅರ್ಭಟವನ್ನು ಮೀರಿರುವಂಥದ್ದು ನೋಡಿ, ಎದೆ ಝಲ್ ಅನ್ನುತ್ತೆ ಅನ್ನೋದಾದರೆ ಸಿಡಿಲಿನ ಅರ್ಭಟವನ್ನು. ಹಾಗಾದ್ರೆ ಇಲ್ಲಿ ಯಾವ ಧ್ವನಿ ಬಂತು? ಕೃತಾಂತ ಜಿವ್ಯ ಪೊಡಕರಿಸುವ ಓಲ್. ಕೃತಾಂತ ಅಂದ್ರೇನು ಯಮ, ಜಿವ್ಯ ಅಂದ್ರೇನು ನಾಲಿಗೆ, ಯಮನ ನಾಲಿಗೆ ಪೊಡಕರಿಸುವ ಓಲ್ ಅಲ್ಲಾಡುವಂತೆ. ಹಾಗಾದ್ರೆ ಯಮನ ನಾಲಿಗೆ ಅಲ್ಲಾಡುವಂತಹ ರೀತಿಯಲ್ಲಿ ಒಂದು ಧ್ವನಿ ಬರ್ತಾ ಇದೆ ಅಂತಂದ್ರೆ ಆ ಧ್ವನಿ ಯಾವುದು? ಬೆಸಸು ಬೆಸಸೆಂದು ಕರಂ ಅರ್ವಿಸಿ, ಬೆಸಸು ಬೆಸಸು ನೋಡಿ, ಕರಂ ಕರಂ ಅಂದ್ರೇನು ಕೈ, ಅರ್ವಿಸಿ ಚಾಚಿ, ಕೈಯನ್ನು ಚಾಚಿ ಬೆಸಸು ಬೆಸಸೆಂದು ಆಜ್ಞೆ ಮಾಡು, ಆಜ್ಞೆ ಮಾಡು, ಏನಪ್ಪ ಹೇಳು ಹೇಳು. ಸಾಮಾನ್ಯವಾಗಿ ನಾವು ಸಿನಿಮಾ ನೋಡಬೇಕಾದ್ರೆ ಒಂದು ಸನ್ನಿವೇಶವನ್ನು ಕಾಣ್ತೀವಿ, ಋಷಿಗಳು ತಪಸ್ಸಿಗೆ ಕೂತಾಗ ಭಗವಂತನ ಕುರಿತು ತಪಸ್ಸಿಗೆ ಕೂತಂಥ ಸಂದರ್ಭದಲ್ಲಿ ಭಗವಂತ ಮೆಚ್ಚಿ ಬರ್ತಾನೆ, ಭಕ್ತ ನಾನು ಬಂದಿದ್ದೇನೆ ಎದ್ದೇಳು ಅಂತ ಹೇಳ್ತಾರೆ. ಇಲ್ಲಿ ಭಕ್ತ ನಾನು ಬಂದಿದ್ದೇನೆ ಎದ್ದೇಳು ಅಂತ ಹೇಳಲ್ಲ, ಬದಲಾಗಿ ಕೈ ಚಾಚಿ ಬೆಸಸು ಬೆಸಸೆಂದು ಏನು ನನ್ನನ್ನು ಏನು ಕರೆದಿದೆಯಾ ದಯವಿಟ್ಟು ಆಜ್ಞೆ ಮಾಡು ಹೇಳು ಹೇಳು ಅಂತ ಹೇಳಿ ಕೈ ಚಾಚಿ ಹೇಳ್ತಾ ಇದೆ. ಏನು ಬಂದಂತಹ ಒಂದು ವಿದ್ಯೆ, ಸನ್ನಿಧಮಾಯಿತು ವಿದ್ಯೆ ರಾವಣನಿದಿರೋಳ್. ಸನ್ನಿಧಮಾಯಿತು ಅಂದ್ರೇನು ಹತ್ತಿರವಾಯಿತು ಈ ವಿದ್ಯೆ ಅನ್ನೋದು. ಎಲ್ಲಿ? ರಾವಣನ ಇದಿರಲ್, ರಾವಣನ ಎದುರಿಗೆ ಈ ವಿದ್ಯೆ ಅನ್ನೋದು ಬಂದುಬಿಡ್ತು ನೋಡಿ. ಅಂತೂ ದೃಢ ಸಂಕಲ್ಪ ಮಾಡಿದಂತಹ ರಾವಣ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದಾನೆ. ಆ ವಿದ್ಯೆ ಈಗ ರಾವಣನ ಮುಂದೆ ಬಂದಿದೆ. ಯಾವುದು? ಸೂಕ್ಷ್ಮವಾಗಿ ಹೇಳ್ತೀನಿ, ಬಹುರೂಪಿಣಿ ವಿದ್ಯೆ, ಬಹುರೂಪವನ್ನು ತಾಳುವಂತಹ ವಿದ್ಯೆಯನ್ನು ಸಂಪಾದಿಸುವುದು. ಮುಂದೆ ಬರ್ತಾ ನೋಡೋಣ. ಅಂತೂ ಸನ್ನಿಹಿತೆಯಾಗಿ, ಅಂತೂ ಹತ್ತಿರವಾಗಿ ಚಕ್ರಧರನಪ್ಪ ಲಕ್ಷ್ಮೀರಧರನಂ. ಚಕ್ರಧರನಪ್ಪ ಲಕ್ಷ್ಮೀಧರ, ಲಕ್ಷ್ಮಣನನ್ನು ಇಲ್ಲಿ ಲಕ್ಷ್ಮೀಧರ ಅಂತೇಳಿ ಹೆಸರಿಸ್ತಾನೆ ನಾಗಚಂದ್ರ. ಮೂಲ ರಾಮಾಯಣದಲ್ಲಿ ರಾಮ ಮತ್ತು ಲಕ್ಷ್ಮಣರ ಕೈಯಲ್ಲಿ ಬಿಲ್ಲಿದ್ರೆ, ಅಲ್ಲಿ ಲಕ್ಷ್ಮಣನ ಕೈಯಲ್ಲಿ ಬಿಲ್ಲಿದ್ರೆ, ಇಲ್ಲಿ ಚಕ್ರಧರ, ಚಕ್ರಧರನಪ್ಪ ಲಕ್ಷ್ಮೀಧರ, ಲಕ್ಷ್ಮಣನನ್ನು ಲಕ್ಷ್ಮೀಧರ ಅಂತ ಹೇಳ್ತಾರೆ. ಅಲ್ಲಿ ಬಿಲ್ಲು ಬಾಣಗಳಿದೆ, ಇಲ್ಲಿ ಚಕ್ರವನ್ನು ಹೊಂದಿದ್ದಾನೆ. ಚರಮದೇಹಧಾರಿಯಪ್ಪ ರಾಮಸ್ವಾಮಿಯಂ, ರಾಮನ ಹೆಸರನ್ನ ರಾಮಸ್ವಾಮಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ರಾಮನಿಗೆ ಒಂದು ಪದವನ್ನು ಬಳಸಿದ್ದಾರೆ ನೋಡಿ, ಚರಮದೇಹಧಾರಿಯಪ್ಪ.
ಚರಮಗೀತೆ. ಚರಮಗೀತೆ ಅಂದ್ರೇನು? ಸಾವಿನ ಸಂದರ್ಭದಲ್ಲಿ ಅವರು ಸಾವನ್ನು ಬಂದ್ಕೊಳ್ಳುವಂಥ ಸಂದರ್ಭದಲ್ಲಿ ಹಾಡುವನ್ನು ಹೇಳುವಂಥದ್ದು. ಅಂದು ಕಾಳಿದಾಸ ಭೋಜರಾಜನ ಅಪೇಕ್ಷೆಗೆ ಒಳಗಾಗಿ ಚರಮಗೀತೆಯನ್ನು ಹೇಳ್ತಾನೆ. ಹೇಳ್ತಾ ಇರಬೇಕಾದ್ರೆ ಭೋಜರಾಜ ಸತ್ತೋಗ್ತಾನೆ, ಇದನ್ನು ನಾವು ನೀವು ತಿಳಿದಿದ್ದೀವಿ ಆ ಕವಿರತ್ನ ಕಾಳಿದಾಸ ಸಿನಿಮಾ ನೋಡೋದ್ರ ಮೂಲಕ. ಆದರೆ ಇದಲ್ಲ, ಚರಮ ದೇಹಧಾರಿಯಪ್ಪ ಜನ್ಮವನ್ನೇ ಕೊನೆಗೊಳ್ಳಿಸ್ಕೊಳ್ಳೋನು. ಅಲ್ಲಿಗೆ ರಾಮ ಈಗ ಸತ್ತೋದ್ರೆ ನೆಕ್ಸ್ಟ್ ಜನ್ಮದಲ್ಲಿ ರಾಮನ ಶಲಾಕ ಪುರುಷನಾಗ್ತಾನೆ. ಹಾಗಾಗಿ ಜನ್ಮದ ಕೊನೆಯ ಹಂತದಲ್ಲಿರುವಂಥವನು, ಅಂಥ ಸ್ಥಿತಿಯಲ್ಲಿರುವಂತಹ ರಾಮಸ್ವಾಮಿ, ಇಲ್ಲಿ ಶ್ರೀರಾಮ ಅಂತನಲ್ಲ ರಾಮಸ್ವಾಮಿ ಅನ್ನೋ ಹೆಸರನ್ನು ಬದಲಾವಣೆ ಮಾಡ್ತಾರೆ ನಾಗಚಂದ್ರ. ರಾಮಸ್ವಾಮಿಯಂ ಉಳಿಯಲು ಬಂದಂತಹ ವಿದ್ಯೆ ಹೇಳುತ್ತೆ, ಲಕ್ಷ್ಮಣನನ್ನು ಮತ್ತು ರಾಮನನ್ನು, ಲಕ್ಷ್ಮೀಧರನನ್ನು ಮತ್ತು ರಾಮಸ್ವಾಮಿಯನ್ನು ಉಳಿಯಲು, ಅವರಿಬ್ಬರನ್ನ ನಾನು ಯುದ್ಧದಲ್ಲಿ ಉಳಿಸ್ತೀನಿ. ಉಳಿದರನ್ ಉಳಿಯಲಿ ಏನೇನೆ, ಉಳಿದವ್ರನ್ನ ನಾನು ಯಾವುದೇ ಕಾರಣಕ್ಕೂ ಉಳಿಸ್ಲಲ್ಲ, ಎಲ್ಲರನ್ನು ಸಂಹಾರ ಮಾಡ್ತೀನಿ, ಎಲ್ಲರನ್ನು ಧ್ವಂಸ ಮಾಡ್ತಾ ಹೋಗ್ತೀನಿ 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 ಅಂತೇಳಿ ವಿದ್ಯೆ ಹೇಳ್ತು. ಆದರೆ ಹಿಂಗೆ ಹೇಳ್ದಂಥ ವಿದ್ಯೆಗೆ ರಾವಣ ಹೇಳ್ತಾನೆ, ರಾವಣನು ತಕ್ಷಣ ರಾವಣನು ಉತ್ತರ ಪ್ರತಿಕ್ರಿಯೆ ನೋಡ್ರಿ ಹೆಂಗೆ ಕ್ಷಣಾರ್ಧದಲ್ಲಿ ಉತ್ತರ ಕೊಡ್ತಾನೆ. ರಾವಣನು ಉಳಿದವರ ಅಳಿವು ಎನಗೇವುದೆಂದು, ಉಳಿದವರ ಅಳಿವು, ಉಳಿದವರ ನಾಶ ಅನ್ನೋದಿದೆಯಲ್ಲ, ಧ್ವಂಸ ಅನ್ನೋದಿದೆಯಲ್ಲ, ತಗೊಂಡು ನಾನೇನು ಮಾಡಬೇಕಾಗಿದೆ ಅಂದರೆ ರಾವಣನ ಚಿಂತೆ ಏನು, ಚಿಂತನೆ ಏನು, ಯುದ್ಧ ಭೂಮಿಯಲ್ಲಿ ರಾಮ ಲಕ್ಷ್ಮಣ, ಆದರೆ ಉಳಿದವರು ಏನು, ಯಕಶ್ಚಿತ್ ಅಂದರೆ ಸಾಮರ್ಥ್ಯಕ್ಕೆ ತಕ್ಕಂತೆ ರಾವಣ ಇಲ್ಲಿ ಯೋಚನೆ ಮಾಡ್ತಾನೆ. ಅಲ್ಲಿಗೇನಾಯಿತು, ಎದುರಾಳಿಯಲ್ಲಿ ಮುಖ್ಯಸ್ಥ ಹೋಗಬೇಕು ಹೊರತು ಯುದ್ಧ ಗೆಲುವಾಗಬೇಕು ಅಂದರೆ, ಈಗ ರಾಮ ಲಕ್ಷ್ಮಣ ಉಳ್ಕೊಂಡ್ರು ಅಂತಂದರೆ ಯುದ್ಧ ಗೆಲ್ಲಕ್ಕೆ ಸಾಧ್ಯನಾ ಈ ರಾವಣನ ಕೈಲಿ? ಹಾಗಾಗಿ ಉಳಿದವರ ಅಳಿವು ಎನಗೇವುದೆಂದು, ಉಳಿದವರ ನಾಶವನ್ನು ತಗೊಂಡು ನಾನೇನು ಮಾಡಲಿ ನೋಡಿ, ಎಷ್ಟು ಜನ ಉತ್ತರ ಕೊಡ್ತಾನೆ ರಾವಣ. ವಿದ್ಯಾದೇವತೆಗೆ ಪೊಡಮಟ್ಟು ಬಂದಂಥ ವಿದ್ಯೆಗೆ ನಮಸ್ಕರಿಸಿ, ಅಲ್ಲಿ ಬಂದದ್ದಾಯ್ತು ಇವನಿಗೆ ಕೊಟ್ಟದ್ದಾಯ್ತಲ್ಲ, ನಮಸ್ಕಾರವನ್ನು ಮಾಡ್ತಾನೆ. ಶಾಂತಿ ಜಿನಭವಂ ಮೂರು ಸುಳ್ ಬಲಗೊಂಡು, ಶಾಂತಿ ಜಿನಭವನಕ್ಕೆ ಮೂರು ಬಾರಿ ಪ್ರದರ್ಶನಗೊಂಡು ಬರ್ಪನ್ ಬಂದ, ಶಾಂತಿ ಜಿನ ಭವನವನ್ನು ಮೂರು ಪ್ರದಕ್ಷಿಣೆ ಮಾಡ್ತಾನೆ. ಮೂರು ಸುಳ್, ಮೂರು ಬಾರಿ ಸುಳ್ ಸರದಿ, ಮೂರು ಬಾರಿ ಪ್ರದಕ್ಷಿಣವನ್ನು ಮಾಡಿ ಬರ್ಪ ಬಂದ. ಎಲ್ಲಿಗೆ? ಅರಮನೆಗೆ. ಅದು ಸಹಜವಾಗಿ ನಾವು ಅಂದ್ಕೊಳ್ಬೇಕು. ಅನ್ಯಗಂ, ಅಲ್ಲಿ ಅತ್ತ ಕಡೆ, ಎಲ್ಲಿ? ಅರಮನೆ ಕಡೆ. ಅಂಗದಾದಿಗಳ್ ಪೊರಮಟ್ಟು ಹೋಗಿ, ಅಂಗದಾದಿಗಳು ಯಾರು? ಈ ರಾವಣನ ವಿರೋಧಿಗಳು. ಇವರು ಪೊರಮಟ್ಟು ಹೋಗಿ ಅಲ್ಲಿಗೇನಾಯ್ತು, ಅರಮನೆಗೆ ಬಂದಿದ್ರು, ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಜಾಗ ಖಾಲಿ ಮಾಡಿದಂತಹ ಸಂದರ್ಭದಲ್ಲಿ ರಾವಣ ಅರಮನೆಗೆ ಬಂದಿದ್ದಾನೆ. ತಮ್ಮ ಬೀಡಂ ಪುಗುವುದು, ತಮ್ಮ ತಮ್ಮ ಮನೆಗಳಿಗೆ ಅವರು ಹೋಗಿದ್ದಾರೆ. ಅವರು ಯಾಕೆ ಇಲ್ಲಿಗೆ ಬಂದರು? ವಿರೋಧಿಗಳು ಅಂದಮೇಲೆ ವಿರೋಧಿಗಳು ಬರಬಾರ್ದಲ್ವಾ? ಹೌದು, ಸಾಮರ್ಥ್ಯ ಉಳ್ಳವರು ಇಲ್ದಾಗಲೇ ವಿರೋಧಿಗಳು ಬಂದು ಧ್ವಂಸ ಮಾಡೋದಲ್ವಾ, ತೊಂದರೆ ಕೊಡೋದಲ್ವಾ ಎದುರಾಳಿಗಳಿಗೆ? ಹಾಗೆ ಬಂದಿದ್ದಾರೆ, ನೋಡೋಣ ಮುಂದೇನಾಗುತ್ತೆ. ಹಾಗಾದರೆ ಈ ವಿಚಾರವನ್ನು ಯಾವ ರೀತಿ ಗ್ರಹಿಸ್ತಾನೆ ಇಲ್ಲಿ ರಾವಣ ನೋಡೋಣ. ಇತ್ತ ದಶಾನನಂ, ಈ ಕಡೆ ದಶಾನನ, ದಶ ಹತ್ತು, ಆನನ ಮುಖ, ಹತ್ತು ಮುಖ ಉಳ್ಳವನೇ ಅವರು ರಾವಣ. ನಿಜವಧೂಜನಮಂ ಕೊರಚಾಡಿ, ನಿಜಕ್ಕೂ ಇರುವಂಥ ಅವಧೂಜನ, ಅವಧೂಜನ ಅಂದ್ರೇನು, ಅಂತಃಪುರ ಜನನ. ಕೊರಚಾಡಿ, ಕೊರಚಾಡಿ ಅಂದ್ರೇನು, ನಿಂದಿಸ್ಬಿಟ್ಟಿದ್ದಾರೆ, ಸಿಕ್ಕಾಬಟ್ಟೆ ಅಪಮಾನವನ್ನು ಮಾಡಿದ್ದಾರೆ. ಯಾರು? ಬಂದಂಥ ಅಂಗದಾದಿಗಳು, ರಾವಣನ ಅರಮನೆಯಲ್ಲಿರುವಂಥ ಸೇವಕರು ಎಲ್ರಿಗೂ ಸಹ ತೊಂದರೆ ನಿಂದಿಸಿದ್ದಾರೆ. ಕಾಡಿದು, ಕಾಡೋದ್ರೇನು, ತೊಂದರೆ ಕೊಡೋದು, ತೊಂದರೆನೂ ಕೊಟ್ಟಿದ್ದಾರೆ, ಬರೀ ನಿಂದನೆ ಅಷ್ಟೇ ಅಲ್ಲ, ತೊಂದರೆನೂ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಸಾಧ್ಯನೋ ಅಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ. ಉದ್ಧೃತ ವಿರೋಧಿ ಕೇಚರ ನಿಕ್ಕುವ, ಉದ್ಧೃತ ಅಂದ್ರೇನು, ಸೊಕ್ಕಿದ ವಿರೋಧಿ, ಈ ಸೊಕ್ಕಿದಂಥ ವಿರೋಧಿಗಳಿದಾರಲ್ಲ ಯಾರು, ಅಂಗದಾದಿಗಳನ್ನ, ಅವರನ್ನು ಯಾರು, ಕೇಚರರು, ಯಕ್ಷಗಂಧರ್ವರು ಇಕ್ಕುವ ಬಲಿಯುವ. ಅಲ್ಲಿಗೇನಾಯ್ತು, ಅಂಗದಾದಿಗಳಾಗಿರುವಂಥ ಈ ಯಕ್ಷಗಂಧರ್ವರನ್ನು ಸದೆ ಬಡಿಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಬಲ್ ಮುಳಿಸಿಂದೆ, ಬಲು ಮುಳಿ ಕೋಪ ಸಿಂದೆ ಬಂದು ಪಡ್ಕೊಂಡು ಈ ಹೊಡೆ ಸದೆ ಬಡ್ದು ಬಿಡಬೇಕು. ನಾವು ಏನಾರಾದರೆ ಹೊಡಿತೀವಿ ಹಿಂಗೆ ಸೊಳ್ಳೆ ಹೊಡೆಯೋದು, ಆದರೆ ಇಲ್ಲಿ ಸೊಳ್ಳೆ ಅಲ್ಲ, ಸದೆ ಬಡಿಯೋದು, ಮೈ ಮುಳೆ ಮುರಿಯುವಂಥ ರೀತಿಯಲ್ಲಿ ಸದೆ ಬಡಿಯೋದು. ಹಾಗೆ ಸದೆ ಬಡಿಯುವಂಥ ಸಿಕ್ಕಾಬಟ್ಟೆ ಕೋಪವನ್ನು ತಂದುಕೊಂಡಿರುವಂಥ ಈ ರಾವಣ ಬಂದು ಪೊಯ್ವೆತ್ತಿ, ಪೊಯ್ವೆತ್ತಿ ಅಂದ್ರೂ ವದೆ ತಿಂದ, ಏಟು ತಿಂದ. ಈ ಬವೈರಿಯಂತೊದರಿ, ಈ ಬಂದ್ರೇನು ಆನೆ, ವೈರಿ ಅಂದ್ರೇನು ಶತ್ರು, ಆನೆಯ ಶತ್ರು ಯಾರು, ಸಿಂಹ.
ಬಂದಂತಹ ರಾವಣ, ಕೋಪಗೊಂಡು ಬಂದಿರುವಂತಹ ರಾವಣ, ಸದೆ ಬಡಿಬೇಕು ಅಂದ್ಕೊಂಡು ಬಂದಿರುವಂತಹ ರಾವಣ, ಈ ಸಿಂಹದಂತೆ ಗರ್ಜಿಸಿ ಇಬ್ಬ ವೈರಿಯಂತದರಿ ಸಿಂಹ ಗರ್ಜನೆಯಂತೆ ಒದರಿ ಕೆಂಗರಿ ಮೂಡಿದ ಭೃಂಗಮಾಲೆ. ಇಲ್ಲೊಂದು ವರ್ಣನೆ ತಂದುಬಿಟ್ರು, ಕೆಂಗರಿ ಮೂಡಿದ ಭೃಂಗಮಾಲೆ. ಏನು ಕೆಂಗರಿ ಮೂಡಿದ ಭೃಂಗಮಾಲೆ? ಸಿಟ್ಟು ಬಂದಿದೆ, ರಾವಣನ ಕಣ್ಣು ಕೆಂಪಾಗಿದೆ, ಕೆಂಗರಿ ಕೆಂಪಾಗಿದೆ, ಮೂಡಿದ ಭೃಂಗಮಾಲೆ. ಏನಿದು ಭೃಂಗ ಅಂತಾರೆ, ಇಲ್ಲಿ ಕೆಂಪು ಅಂತಾರೆ, ಕೋಪಗೊಂಡಾಗ ಕಣ್ಣುಗಳು ಕೆಂಪಾಗಲೇಬೇಕಾ? ಭೃಂಗ, ಭೃಂಗ ಅಂದ್ರೆ ಏನು? ದುಂಬಿ. ಮಾಲೆ ಅಂದ್ರೆ ಏನು? ಸರ. ದುಂಬಿಯ ಸರ ಏನು? ದುಂಬಿಯ ಸಾಲು. ಈಗ ನಮಗೆ ಒಂದು ತಲೆ ಇದೆಯಪ್ಪ, ಎರಡು ಕಣ್ಣು, ಕಣ್ಣೆಲ್ಲ ಕೆಂಪಾಗಿದೆ, ಆದರೆ ಕಣ್ಣಿನ ನೋಟ ಇರುವಂಥ ಕಣ್ಣಾಲು ಇದೆಯಲ್ಲ ಕಪ್ಪು, ಮಧ್ಯದಲ್ಲಿರುವಂಥ ಕಪ್ಪು ಗುಡ್ಡೆ. ಒಂದು ತಲೆಗೆ ಎರಡು ಅಂತಂದರೆ ರಾವಣಿಗೆ ಹತ್ತು ತಲೆ, ಹತ್ತು ಅಂದರೆ ಹತ್ತೆರಡು ಇಪ್ಪತ್ತು ಕಣ್ಣು, ಹಾಗಾದರೆ ಇಪ್ಪತ್ತು ದುಂಬಿಗಳನ್ನು ಸಾಲಿನಂತೆ ಕಾಣಲ್ವಾ? ಆ ರೀತಿಯಾಗಿ ಹಾಗಾದರೆ ಕೆಂಪು ಕಣ್ಣನ್ನು ಹೊಂದಿರುವಂಥ ಸ್ಥಿತಿನಲ್ಲಿ ಮೃಂಗದ ದುಂಬಿಗಳ ಸಾಲಿನಂತೆ ಇದೆ ಅನ್ನೋದಾದರೆ ಏನಕ್ಕೆ ಮಾತನ್ನು ಹೇಳ್ತಾನೆ ನಾಗಚಂದ್ರ? ನೋಡಿ ನಾವು ಮುಂದುಕೋಣ. ನೀಳ್ದೆತ್ತನೆ ನೋಡಿದಂ, ಇಂತಹ ಕಸಾಲ ಕಣ್ಣುಗಳನ್ನು ಹೊಂದಿರುವಂಥ ಈ ರಾವಣ ನೀಳ್ದೆತ್ತನೆ, ನೀಳವಾಗಿ ಹಿಂಗೆ ತೀಕ್ಷ್ಣವಾಗಿ ನೋಡಿದಂ ಮಯ ತನೂಜಯ ಬಾಡಿದ ವಕ್ತ್ರ ಪದ್ಮಮಂ. ಹಿಂಗೆ ನೋಡ್ತಿದ್ದಂಕಲೆ, ಅರಮನೆಗೆ ಬಂದು ನೋಡ್ತಿದ್ದಂಕಲೆ, ಹಾಗರೆ ನೋಡಿದ್ದು ಯಾರನ್ನ? ಮಯತನೂಜ, ಮಯರಾಜನ ಮಗಳು. ಯಾರು? ರಾವಣನ ಹೆಂಡತಿ ಮಂಡೋದರಿ. ಆ ಮಂಡೋದರಿಯ ಬಾಡಿದ ಇಷ್ಟೆಲ್ಲ ಹಿಂಸೆ ಆಗಿರ್ಬೇಕಾದ್ರೆ, ಅರಮನೆಗೆ ತೊಂದರೆ ಆಗಿರ್ಬೇಕಾದ್ರೆ, ಅರಮನೆಯ ಚಾರಕರಿಗೆಲ್ಲ ತೊಂದರೆ ಆಗಿರ್ಬೇಕಾದ್ರೆ ಸಂಕಟ ಆಗಿರಲೇಬೇಕು ತಾನೇ? ಮುಖ ಎಲ್ಲ ಬಾಡಿದೆ. ವಕ್ತ್ರ ಪದ್ಮಮಂ, ವಕ್ತ್ರ ಮುಖ, ಪದ್ಮ ಕಮಲದಂತಹ ಮುಖವುಳ್ಳಂತಹ ಈ ಮಂಡೋದರಿ ಮುಖ ಅನ್ನೋದು ಬಾಡಿದೆ. ಇಂತಹ ಬಾಡಿದ ಮುಖವನ್ನು ರಾವಣ ನೋಡ್ತಾನೆ. ಇದುವರೆಗೂ ರಾವಣ ಮಂಡೋದರಿಯ ಸಂತೋಷದ ಮಗು ಮುಖವನ್ನು ಕಂಡಂಥವನು, ಹೀಗೆ ಬಾಡಿದ ಮುಖ ನೋಡಿದಾಗ ಮೊದಲೇ ಸಿಟ್ಟು ಬಂದಿದೆ, ಇನ್ನು ಸಿಟ್ಟು ಬರಲೇಬೇಕು ತಾನೆ? ಹಾಗಾದರೆ ಮುಂದಿನ ಹಂತದಲ್ಲಿ ರಾವಣ ಏನು ಯೋಚನೆ ಮಾಡ್ತಾನೆ, ಏನು ಹೇಳ್ತಾನೆ ನೋಡೋಣ. ಅಂತ ಆಕೆ ಬೆರೆಸು, ಅಂತೂ ಆಕೆಯ ಬೆರೆಸು ಸಹಿತ ಮಂಡೋದರಿಯ ಸಹಿತ. ಏನಿದು ಮಂಡೋದರಿಯ ಸಹಿತ? ನೋಡಿ ಮುಂದಕ್ಕೆ. ಸಮಸ್ತಾಂತರಪುರಮಂ ನೋಡಿ, ಸಮಸ್ತ ಅಂತಃಪುರದಲ್ಲಿರುವಂಥ ಎಲ್ಲರನ್ನು ಸಹ ನೋಡಿ, ಸೇವಕರು ಎಲ್ಲರೂ ಸಹ ಬಂದು ಎಲ್ಲರನ್ನು ನೋಡಿ, ನಿಮಗೇನಿತ್ತು ಭಂಗಮಂ ಮಾಡಿದ ಅಂಗದಾದಿಗಳಂ. ನಿಮಗೆ ಈ ರೀತಿ ಭಂಗ ಅಪಮಾನವನ್ನು, ಭಂಗ ಅಂದ್ರೇನು? ಅಪಮಾನ, ಅಪಮಾನವನ್ನು ಮಾಡಿದಂಥ ಈ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದೊಳೆ. ನೋಡಿ ಎಷ್ಟು ಚೆನ್ನಾಗಿಲ್ಲಿ ವರ್ಣನೆ ಮಾಡ್ತಾನೆ ಅಂದರೆ, ಒಂಥರ ನಮಗೆ ಸಾಧ್ಯನಾ ಅಂತ ಹೇಳಿ ಯೋಚನೆ ಮಾಡಲಿಕ್ಕೂ ಸಾಧ್ಯ. ಭ್ರೂಭಂಗ ಮಾತ್ರದೊಳೆ. ನೋಡಿ ಬಂದಂತಾನೆ ಸನ್ನಿವೇಶನ ಕಂಡುಕೊಟ್ಲೆ ತಕ್ಷಣದಲ್ಲಿ ಎಂಥ ಪ್ರತಿಕ್ರಿಯೆ ಕೊಡ್ತಾನೆ ರಾವಣ? ಭ್ರೂ ಅಂದ್ರೇನು? ಉಬ್ಬು. ಭ್ರೂಭಂಗದೊಳೆ, ಭಂಗ ಮೀನ್ಸ್ ಗಂಟಿಕ್ಕೋದು, ಅಲ್ಲಿ ಉಬ್ಬು ಗಂಟಿಕ್ಕೋದು. ಕೋಪ ಬಂದಾಗ ನಮ್ಮ ಕಣ್ಣುಗಳು ಹೆಂಗೆ, ಕಣ್ಣುಬ್ಬು ಹೆಂಗಿರುತ್ತೆ? ಗಂಟಿ ಕೊಡ್ತು, ಹಿಂಗೆ ಗಂಟ್ಕೊಂಡಿರ್ತವೆ. ಹಾಗಾದರೆ ನಿಮಗೂ ಕೋಪ ಬರುತ್ತಲ್ಲ, ಒಮ್ಮೆ ಕನ್ನಡಿಯಲ್ಲಿ ನೋಡಿ. ಕೋಪ ಬಂದಾಗ ಪ್ರತಿಕ್ರಿಯೆ ನೋಡ್ಸಬಿಟ್ಟು ಕನ್ನಡಿಯೆಲ್ಲ ನೋಡೋಕ್ಕಾಗುತ್ತೆ? ಇಲ್ಲ, ಯಾರು ಕೋಪ ಮಾಡ್ಕೊಂಡಿರ್ತಲ್ಲ ಸುಮ್ಮನೆ ತಮಾಷೆಗಾದರೂ ಪ್ರತಿಕ್ರಿಯೆ ಜೊತೆಗೆ ಕಣ್ಣುಗಳನ್ನು ನೋಡಿ ಉಬ್ಬು ಗಂಟಿಕ್ಕೋತೆ. ಹಾಗಾದ್ರೆ ಉಬ್ಬಿ ಗಂಟಿಕ್ಕೊಳ್ಳೋದು ಭಾಳ ಕಷ್ಟನ? ಸುಲಭನ? ಕ್ಷಣಾರ್ಧದಲ್ಲಿ ಸಿಟ್ಟೆಂಗೆ, ಕ್ಷಣ ಪಿತ್ತ ಕ್ಷಣ ಚಿತ್ತ ಅಂತಾರಲ್ಲ, ಒಂದು ಕ್ಷಣ ಪಿತ್ತ ಬಂತು ಅಂದ್ಕೊಟ್ಲೆ, ಕೋಪ ಬಂತು ಅಂದ್ಕೊಟ್ಲೆ, ಹಾಗೆ ಉಬ್ಬು ಗಂಟಿಕ್ಕಿರುತ್ತೆ ಅಂದರೆ ಫ್ರಕ್ಷನ್ ಆಫ್ ಸೆಕೆಂಡಲ್ಲಿ ಉಬ್ಬು ಗಂಟಿರುತ್ತೆ. ಅಷ್ಟು ಬೇಗ ಸೆರೆಗೈದು ತಂದು, ಅಂದರೆ ಉಬ್ಬು ಗಂಟಿಕ್ಕೋದು ಎಷ್ಟು ಕ್ಷಣನೂ, ಅಷ್ಟು ಕ್ಷಣದಲ್ಲಿ ಆ ಅಂಗದ ಆದಿಗಳನ್ನೆಲ್ಲ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ, ನಿಮ್ಮ ಮುಂದೆ ಅನೇಕ ರೀತಿಯಲ್ಲಿ, ಬಹು ಪ್ರಕಾರ ಅಂದ್ರೇನು, ಅನೇಕ ರೀತಿಯಲ್ಲಿ ಪರಿಭವಿಸಿದಪ್ಪೆನೆಂದು. ಪರಿಭವ ಅಂದ್ರೇನು? ಅವಮಾನ. ಅವರೆಲ್ಲರಿಗೂ ಸಹ ನಿಮ್ಮ ಮುಂದೆನೆ ಅವಮಾನವನ್ನು ಮಾಡ್ತೀನಿ. ಹೆಂಗೆ? ನಿಮಗೆ ಹೆಂಗೆ ವಿಚಿತ್ರ ವಿಚಿತ್ರ ನಿಂದನೆಗಳನ್ನು ಮಾಡಿದಾರೋ, ನೋವುಗಳನ್ನ ಕೊಟ್ಟಿದ್ದಾರೋ, ತೊಂದರೆಗಳನ್ನ ಕೊಟ್ಟಿದ್ದಾರೋ, ಹಾಗೆ ನಾನು ಸಹ ಅನೇಕ ರೀತಿಯಲ್ಲಿ ಅಪಮಾನವನ್ನು ಮಾಡ್ತೀನಿ ಎಂದು ಸಂತೈಸಿ ಅವರೆಲ್ಲರಿಗೂ ಸಮಾಧಾನ ಮಾಡ್ತಾನೆ. ಕೇವಲ ತನ್ನ ಹೆಂಡತಿ ಮಂಡೋದರಿ ಮಾತ್ರ ಅಲ್ಲ, ಅವಳ ಜೊತೆಗೆ ಅರಮನೆಯಲ್ಲಿರುವಂಥ ಎಲ್ಲರಿಗೂ ಸಹ ಸಮಾಧಾನವನ್ನು ಮಾಡಿ ಶಾಂತಿ ಜಿನ ಭವನದೊಳ್ ಮಹಾಪೂಜೆಯನ್ನು ಮಾಡಿಸಿ. ಶಾಂತಿ ಜಿನ ಭವನಕ್ಕೆ ಮತ್ತೆ ಹೋಗ್ತಾನೆ, ಮಹಾಪೂಜೆಯನ್ನು ಮಾಡ್ದ. ಯಾಕೆಂದರೆ ಏನೇ ಒಂದು ಸಾಧನೆ ಮಾಡಿದಾಗ ಒಂದು ಪೂಜೆ ಪುನಸ್ಕಾರ ಮಾಡೋದು ಸಹಜ. ಮನೆ ಕಟ್ಟೋದೊಂದು ಸಾಧನೆ, ಗೃಹ ಪ್ರವೇಶವನ್ನು ಮಾಡ್ತೀವಿ. ಹಾಗೆ ಮದುವೆ ಆಗಿ ಮನೆಗೆ ಹೊಸ್ದಾಗಿ ಬಂದಂತಹ ಸಂದರ್ಭದಲ್ಲಿ ಒಂದೊಂದು ವರ್ಗದವರು ಒಂದೊಂದು ರೀತಿಯ ಪೂಜೆಯನ್ನು ಮಾಡ್ತಾರಲ್ಲ,
ಹಾಗೆ ಈತ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಿದಾನೆ, ವಿದ್ಯೆಯನ್ನು ಸಂಪಾದನೆ ಮಾಡಿದ ಒಂದು ಪೂಜೆ ಮಾಡಬೇಕಲ್ಲ, ಶಾಂತಿ ಜೀವನ ಭವನದಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ನಿರ್ವರ್ತಿತ ಪೂಜೆಯನ್ನು ಮಾಡಿಸಿ ನಿರ್ವರ್ತಿತ ನಿರ್ವರ್ತಿತ ಅಂದರೆ ಪೂರೈಸ್ತಾ ಪೂಜೆನೂ ಮುಗಿದೋಯ್ತು. ಮುಗ್ದಾಯ್ತು, ಏನಾಯ್ತು? ನಿಯಮಬದ್ಧವಾಗಿ ಪೂಜೆಯನ್ನು ಮಾಡಿದ್ದಾಯ್ತು. ಹಾಗಾದ್ರೆ ನಿಯಮಬದ್ಧವಾಗಿ ಮತ್ತೇನು? ಅಮೃತಾಹಾರವನ್ನು ಆರೋಗಿಸಿ, ಅಮೃತ ಅಮೃತವನ್ನು ಸ್ವೀಕರಿಸ್ತಾ ಆಹಾರವನ್ನು ಆರೋಗಿಸು, ಆರೋಗಿಸು ಅಂದರೆ ಸ್ವೀಕರಿಸು. ಆಹಾರ ಮತ್ತು ಅಮೃತ, ಇಲ್ಲಿ ಆಹಾರ ಅನ್ಬಾರ್ದು, ಪೂಜೆ ಆದಮೇಲೆ ಪ್ರಸಾದ, ಪ್ರಸಾದ ಮತ್ತು ಅಮೃತವನ್ನು ಸ್ವೀಕರಿಸಿದ. ಆರೋಗಿಸು ಅಂದ್ರೇನು? ಸ್ವೀಕರಿಸು. ಸ್ವೀಕರಿಸಿದ ತದನಂತರ ನಂತರದಲ್ಲಿ ಏನು ಮಾಡ್ದ? ಬಹುರೂಪಿಣಿ ವಿದ್ಯೆ ಪ್ರಭಾವಂ ಪರೀಕ್ಷಿಸಿ. ಬಹುರೂಪಿಣಿ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾಯ್ತು, ಆದರೆ ಅದು ಯಾವ ರೀತಿ ಕೆಲಸವನ್ನು ನಿರ್ವಹಿಸುತ್ತೆ, ಅದರ ಪರಿಣಾಮ ಏನು ಅನ್ನೋದನ್ನು ನೋಡಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಪೂಜೆ ಆದಮೇಲೆ ಆರಾಮಿದ್ನಲ್ಲ, ಅದನ್ನು ಸಹ ಪರೀಕ್ಷೆ ಮಾಡ್ದ. ಪ್ರಮೋದ ಮುದಿತ ಹೃದಯನಾಗಿ, ಪ್ರಮೋದ ಅಂದ್ರೇನು? ಸಂತೋಷವನ್ನು ಮುದಿತ ಒಳಗೊಂಡಂತಹ ಹೃದಯ ಉಳ್ಳವನಾಗಿ, ಅತೀವ ಸಂತೋಷವಾಗಿದೆ, ಮನಸ್ಪೂರ್ವಕವಾಗಿ ಸಂತೋಷವನ್ನು ಅನುಭವಿಸ್ತಾ. ಹಾಗಾದರೆ ಈ ಪರೀಕ್ಷೆ ಮಾಡಿದಾಗ ಅಷ್ಟೊಂದು ಸಂತೋಷ ಆಯ್ತು ಅಂದಮೇಲೆ ಇಲ್ಲಿ ಏನು ವಿಚಾರ ಏನು ಅನ್ನೋದನ್ನು, ಹಾಗಾದ್ರೆ ಈ ಸಂದರ್ಭದಲ್ಲಿ ಏನು ಯೋಚನೆ ಮಾಡ್ತಾನೆ ರಾವಣ ಮುಂದಕ್ಕೆ ಅನ್ನೋದನ್ನು ಮುಂದಿನ ಹಂತದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಅಳಗನ್ನಡ ಆಗಿರೋದ್ರಿಂದ ಪಠ್ಯಪುಸ್ತಕ ಕಡ್ಡಾಯ. ನಾನಿಲ್ಲಿ ಬೋರ್ಡ್ ಮೇಲೆ ನಾನು ಪದಾರ್ಥಗಳನ್ನ ಬರಲಿಲ್ಲ ಪರವಾಗಿಲ್ಲ, ನಾನು ಹೇಳಬೇಕಾದ್ರೆ ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಹೇಳಿದ್ದೀನಿ, ಅದನ್ನೆಲ್ಲ ನೀವು ಬರ್ಕೊಳ್ಬೇಕು. ಬರ್ಕೊಂಡಾಗ ಒಂದ್ಸರಿ ಓದಿ ಅರ್ಥವಾಗ್ತದೆ. ಒಂದು ಪಕ್ಷ ನಿಮಗೆ ಏನಾದರೂ ಮಧ್ಯದಲ್ಲಿ ಅರ್ಥವಾಗಲಿಲ್ಲ ಅಂದರೆ ನನಗೆ ಫೋನ್ ಮಾಡಿ, ನೀವು ಕರೆ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು, ಅರ್ಥೈಸ್ಕೋಬೋದು. ಆಗ್ಬೋದಲ್ವಾ? ಮುಂದಕ್ಕೆ ಹೋಗೋಣ. ಸಮಧಿಕರಾರ್, ಸಂತೋಷವಾಗಿದೆ. ಸಂತೋಷವಾದಾಗ ಈಗ ಕೆಚ್ಚದೆಯ ವೀರ, ಮೊದಲೇ ವೀರ, ಇನ್ನೊಂದಿಷ್ಟು ವಿದ್ಯೆ ಬಂದಿದೆ, ಇನ್ನೊಂದಿಷ್ಟು ಹಮ್ಮಿನಿಂದ ಕೆಚ್ಚದೆಯಿಂದ ಹೇಳ್ತಾನೆ. ಏನಂತ? ಸಮಧಿಕರಾರ್, ಸಮ ಸರಿಸಾಟು, ಅಧಿಕದಲ್ಲಿ ಶ್ರೇಷ್ಠತೆಯಲ್ಲಿ ಯಾರು? ನನ್ನ ಸರಿಸಾಟಿ ಇಲ್ಲಿ ಯಾರಿದ್ದಾರೆ? ಅದು ಎಲ್ಲಿ? ಜಗತ್ರಯದೊಳ್, ಜಗತ್ತಿನ ಮೂರು ಜಗತ್ತಿನಲ್ಲಿ, ಅಂದರೆ ಆಕಾಶ, ಈ ಲೋಕ, ಪಾತಾಳ ಲೋಕ, ಈ ಮೂರು ಜಗತ್ತಿನಲ್ಲಿ ನನ್ನ ಸರಿ ಸಮಾನರು ಯಾರಿದ್ದಾರೆ? ಜಗತ್ರಯದೊಳ್, ಇನ್ನು ಮುಂದೆ ಎನಗೆ ನನಗೆ ಎನ್ನೊಳಿದಿರ್ಚುವನ್ನರಾರ್. ನೋಡಿ, ಅಲ್ಲಿ ದೊಡ್ಡ ಪದ ಇದೆ, ಅದನ್ನು ಬಿಡಿಸುವಂಥದ್ದು. ಎನ್ನೊಳಿದಿರ್ಚುವನ್ನರ್, ನನ್ನ ಎದುರಿಗೆ ನಿಲ್ಲುವಂತಹ ಸರಿಸಾಟಿ ವ್ಯಕ್ತಿ ಯಾರಿರಲಿಕ್ಕೆ ಸಾಧ್ಯ? ನೋಡಿ, ಎಷ್ಟು ಅದ್ಭುತವಾಗಿ ರಾವಣ ಮಾತಾಡ್ತಾ ಇದ್ದಾನೆ ಆ ವಿದ್ಯೆಯನ್ನು ಸಂಪಾದನೆ ಮಾಡಿದ್ಮೇಲೆ. ಸಮರದೊಳೆಂದು, ಎಲ್ಲಿ ಸಮರ? ಸಮರ ಅಂದ್ರೆ ಯುದ್ಧ, ಯುದ್ಧ ಭೂಮಿಯಲ್ಲಿ ನನ್ನ ಎದುರಿಗೆ ನಿಲ್ಲುವಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿದವರು ಯಾರಾದರೂ ಇದ್ದಾರಾ? ತನ್ನ ಭುಜದಂಡಮನೀಕ್ಷಿಸಿ, ತನ್ನ ಬಾಹುಬಲವನ್ನು ನೋಡ್ಕೊಳ್ತಾನೆ. ಹಾ, ಶಬಾಷ್, ತನಿತಾನೇ ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು. ಈಕ್ಷಿಸಿ ನೋಡಿಕೊಂಡು, ಜಾನಕಿ ಮುಖಾಬ್ಜಮನ್ ಅವಲೋಕಿಸಲು, ತನ್ನ ಸಾಮರ್ಥ್ಯವನ್ನು ನೋಡ್ತಾ ಸಂತೋಷ ಪಡ್ತಾ ಆ ಪ್ರಮದನ ಒಂದಲ್ಲಿರುವಂತಹ ಸೀತಾದೇವಿಯನ್ನು ಹಾಗೇ ಯೋಚನೆ ಮಾಡ್ತಾನೆ. ಮನಸ್ಸು ಒಂದು ಕ್ಷಣ ಇಲ್ಲಿದ್ದದ್ದು ಸೀತಾದೇವಿ ಕಡೆ ಹೋಗುತ್ತೆ. ನೋಡಿ, ಸೀತಾದೇವಿಯನ್ನು ಕರ್ಕೊಂಡ್ಮೇಲೆ ಆ ಒಂದು ಅಸ್ತಿತ್ವವನ್ನು ಉಳಿಸ್ಕೋಬೇಕಾಗಿದೆಯಲ್ಲ, ರಾಮನನ್ನು ಎದುರಿಸ್ಬೇಕಾಗಿದೆಯಲ್ಲ, ಶ್ರೀರಾಮನನ್ನು ಎದುರಿಸ್ಲಿಕ್ಕೋಸ್ಕರ ಈ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೀನಿ ಅಂದಮೇಲೆ ಈಗ ಸೀತಾದೇವಿ ಯೋಚನೆ ಬರಲೇಬೇಕು ತಾನೆ? ಬಂತು, ನೋಡೋಣ. ಹಾಗಾದ್ರೆ ರಾವಣ ತಪ್ಪು ಮಾಡ್ತಾ ಇದ್ದಾನ, ಸರಿ ಮಾಡ್ತಾ ಇದ್ದಾನ? ಅಪಹರಣ ಮಾಡೋದು ತಪ್ಪೆ, ತನ್ನ ಆಸ್ಥಾನದಲ್ಲಿ ಉಳಿಸ್ಕೊಳ್ಳೋದು ತಪ್ಪೆ, ಆಸ್ಥಾನದಲ್ಲಾಗಿರ್ಬೋದು, ಪ್ರಮದ ಒಂದಲ್ಲಿ, ಎಲ್ಲ ತಪ್ಪೆ. ಆದರೆ ಆಲೋಚನೆ ಕತೆ ಹೆಂಗೆ ಬೆಳೀತದೆ ನೋಡ್ಬೇಕಲ್ವಾ? ನೋಡೋಣ, ಬನ್ನಿ. ಭುಜದ ಜಾನಕಿಯ ಮುಖಾಬ್ಜಮನ್ ಅವಲೋಕಿಸಲು, ಜಾನಕಿ, ಜಾನಕಿ ಇನ್ನೊಂದು ಹೆಸರೇನು? ಸೀತೆ. ಸೀತೆ ಇನ್ನೊಂದು ಹೆಸರೇ ಜಾನಕಿ. ಈ ಸೀತೆಯ ಮುಖಾಬ್ಜ, ಮುಖ ಅನ್ನೋದೇನು? ಅಬ್ಜ, ನೀರಿನಲ್ಲಿ ಹುಟ್ಟಿದ್ದೇನು? ತಾವರೆ, ಕಮಲ, ಕಮಲದಂತಹ ಮುಖವನ್ನು ಅವಲೋಕಿಸಲು, ಯೋಚಿಸಲು, ಆ ಕಡೆ ಗಮನ ಕೊಡಲು, ಕರಮೆ ಕಾತರನಾಗಿ, ಇಲ್ಲಿರುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಭುಜದಂಡವನ್ನು ಈಕ್ಷಿಸುವಂತಹ ಸಂದರ್ಭದಲ್ಲಿ ಸೀತೆ ಇಲ್ಲ, ಅಲ್ಲಿರುವಂತಹ ಸೀತೆಯನ್ನು ಯೋಚಿಸುವಂತಹ ಸಂದರ್ಭದಲ್ಲಿ ಕರಮೆ ಕಾತರನಾಗಿ, ಕರಮೆ ಅಂದ್ರೇನು? ವಿಶೇಷ ಕಾತರ ಅಂದ್ರೆ ತವಕ, ವಿಶೇಷ ತವಕ ಉಳ್ಳವನಾಗಿ, ವಿಎಚ್ಚರಾಧಿಪಂ, ವಿಎಚ್ಚರ ಅಂದ್ರೇನು? ರಾಕ್ಷಸ, ರಾಕ್ಷಸರ ಅಧಿಪ, ಅಧಿಪ ಯಾರು? ರಾವಣನೇ. ವಿಎಚ್ಚರಾಧಿಪ ಅಂದ್ರೇನು? ರಾವಣ. ರಾವಣಂ ಪ್ರಮದವನಕ್ಕೆ ಬಂದನ್. ಆ ಯೋಚನೆ ಯಾವಾಗ ಬಂತೋ,
ತಕ್ಷಣದಲ್ಲಿ ಅಲ್ಲಿಂದ ಹೊರಟು ಸೀದ ಪ್ರಮದವನಕ್ಕೆ ಬಂದ. ಬಂದನ್ ಹೆಂಗೆ ಬಂದ ಅದನ್ನು ಒಂದಿಲ್ಲಿ ವರ್ಣನೆ ಮಾಡ್ತಾರೆ ನೋಡಿ. ಅರಲಂಬುಗಳಿಲ್ಲದ ಕಾಮನೆಂಬಿನಂ, ಅರಲ್ ಅಂದ್ರೇನು ಹೂವು, ಅಂಬು ಅಂದ್ರೇನು ಬಾಣ, ಅರಲಂಬು ಅಂದರೆ ಹೂವಿನ ಬಾಣ. ಹಾಗಾದರೆ ಹೂವಿನ ಬಾಣವನ್ನು ಹೊಂದಿರೋನು ಯಾರು? ಮನ್ಮಥ. ಮನ್ಮಥನ ಹತ್ರ ಹೂವಿನ ಬಾಣ ಇದ್ದರೆ ಅವನು ಸ್ಫುರದ್ರೂಪ ಸುಂದರ, ಹಾಗಾಗಿ ಅವನು ಮನ್ಮಥ. ಹೆಸರು ಹಂಗೆ ಇದೆ, ಸುಂದರ್ಯ ಸೌಂದರ್ಯನಾಗಿದೆ, ಅವನ ಹತ್ರ ಇರೋದೆ ಹೂವಿನ ಬಾಣ. ಹಾಗಾದ್ರೆ ಇಲ್ಲಿ ಹೆಂಗೆ ಬಂದ ರಾವಣ? ಇವನು ಮನ್ಮಥ ಅಲ್ಲ, ಆದರೆ ಸ್ಫುರದ್ರೂಪ ಸುಂದರ. ಹಾಗಾದ್ರೆ ಇವನು ರಾವಣ, ಅವನು ಮನ್ಮಥ, ಇವನು ರಾವಣ. ಹಾಗಾದ್ರೆ ಇವನು ಹೆಂಗೆ ಬಂದ? ಅರಲಂಬುಗಳಿಲ್ಲದ ಕಾಮನೆಂಬಿನಂ. ಅಲ್ಲಿಗೇನಾಯ್ತು? ಹೂವಿನ ಬಾಣಗಳಿಲ್ಲದ ಕಾಮನೆಂಬಿನಂ. ಕಾಮನೆಂಬ ಅಂದ್ರೆ ಮನ್ಮಥ. ಮನ್ಮಥನಂತೆ ಇಲ್ಲಿ ಬರ್ತಾ ಇದ್ದಾನೆ. ಅಲ್ಲಿ ಮನ್ಮಥನ ಹತ್ರ ಹೂವಿನ ಬಾಣ ಇದೆ, ಆದರೆ ರಾವಣನ ಹತ್ರ ಹೂವಿನ ಬಾಣ ಇಲ್ಲ. ಹೂವಿನ ಬಾಣಗಳಿಲ್ಲದ ಮನ್ಮಥನಂತೆ ರಾವಣ ಪ್ರಮದವನಕ್ಕೆ ಬಂದ. ಈ ಥರ ವಿಭಿನ್ನವಾದಂಥ ಪದ ಪ್ರಯೋಗನರ ನಾಗಚಂದ್ರ ಮಾಡಿದ್ದಾನೆ. ಬಿಡಿಸಿ ಹೇಳ್ತಾ ಇರ್ತೀವಿ, ಹಾಗಾಗಿ ಅದನ್ನು ಅವಲೋಕನ ಮಾಡಿದರೆ ಆಯಿತು. ನೀವೇನು ಎದುರ್ಕೊಳ್ಳೋದು ಬೇಡ, ಪರೀಕ್ಷೆನಲ್ಲಿ ಇದೇ ರೀತಿಯಲ್ಲಿ ಕಾವ್ಯವನ್ನೇನು ರಚಿಸಲ್ಲ, ಇದು ಕಥೆಯಾಗಿರೋದ್ರಿಂದ ಕಥೆ ತಿಳ್ಕೊಳ್ಳಿ. ನಿಮಗೆ ಸ್ವಂತ ಭಾಷೆ ಅನ್ನೋದಿದೆ, ಸ್ವಂತ ವಾಕ್ಯ ಮಾಡೋಕ್ಕೆ ಬರುತ್ತೆ, ಸ್ವಂತ ವಾಕ್ಯದಲ್ಲಿ ನೀವು ಉತ್ತರವನ್ನು ರಚಿಸಲಿಕ್ಕೆ ಇದೆ. ಅಡೇ ಈಗಾಗಲೇ ಏಳನೇ ಕ್ಲಾಸಲ್ಲೆಲ್ಲ ಓದಿದ್ದೀರಿ, ಪ್ರಥಮ ಪಿ ಯು ಸಿನಲ್ಲೂ ಸಹ ನಾನು ಗದಾಯುದ್ಧ ಅದನ್ನೆಲ್ಲ ಓದಿದ್ದೀರಲ್ಲ, ಅಲ್ಲಿ ಹೆಂಗೆ ಉತ್ತರ ಬರೆದ್ರೆ ಇಲ್ಲೊಂಗೆ ಉತ್ತರ ಬರೆದ್ರೆ ಆಯ್ತಪ್ಪ, ಇಲ್ಲಿ ಈ ಉತ್ತರ, ಅಲ್ಲಿ ಆ ಉತ್ತರ ಅಷ್ಟೇ. ಅಂತು ಬೋಂಕನೆ ಬರ್ಪ, ನೋಡಿ ಪ್ರಮದವನಕ್ಕೆ ಬರ್ತಾ ಇದ್ದಾನೆ. ಬಂದಂತಹ ಸಂದರ್ಭದಲ್ಲಿ ಹೆಂಗೆ ಬೋಂಕನೆ ಬರ್ಪ, ತಕ್ಷಣ ಬಂದ, ಹೇಳಿಲ್ಲ ಕೇಳಿಲ್ಲ, ಅವನೇ ರಾಜ, ಅವನು ಯಾರಿಗೆ ಹೇಳ್ಬೇಕಾಗಿದೆ, ಸೀದಾ ಬಂದ. ಓಕೆ, ಬರ್ಪ ಬಂದಂತಹ ರಾವಣನ ಗಂಡಗಾಡಿಯಂ ಕೆಳದೊಳಿದ್ದ ಕಚರಕಾಂತೆಯರ್. ರಾವಣನ ಗಂಡಗಾಡಿ, ಗಂಡಗಾಡಿ ಅಂದ್ರೇನು ಪೌರುಷ, ಹಾಗಾದ್ರೆ ಬರ್ತಾ ಇರೋ ರಾವಣನೋ ಪೌರುಷನೋ? ರಾವಣನೋ ಅದು ಪೌರುಷನೋ ಅದು, ಅಂದರೆ ಪೌರುಷವನ್ನೇ ಮೈವೆತ್ತಂತೆ ರಾವಣ ಬರ್ತಾ ಇದ್ದಾನೆ, ಅಂದರೆ ಪೌರುಷ ಅಷ್ಟು ಮಟ್ಟಿಗೆ ಅವನಲ್ಲಿ ಇತ್ತು ಅನ್ನೋದನ್ನು ಇಲ್ಲಿ ನಾಗಚಂದ್ರ ಗುರುತಿಸುವಂಥದ್ದು. ಕೆಲದೊಳಿದ್ದ ಸೀತೆಯ ಪಕ್ಕದಲ್ಲಿದ್ದ, ಕೆಲ ಅಂದ್ರೇನು ಪಕ್ಕ, ಪಕ್ಕದಲ್ಲಿದ್ದ ಕಚರ ಕಾಂತೆಯರ್. ಕಚರ ಅಂದ್ರೇನು ರಾಕ್ಷಸರ, ಕಾಂತೆಯರು ಸೇವಕರು, ರಾಕ್ಷಸರ ಸೇವಕರಿದ್ರಲ್ಲ. ಸೀತಾದೇವಿಗೆ ತೋರ್ಪದು, ಸೀತಾದೇವಿಗೆ ತೋರಿಸಿದ್ರು. ಸೀತಾದೇವಿ ನೋಡಿ ರಾವಣ ಬರ್ತಾ ಇದ್ದಾನೆ, ಪೌರುಷನೇ ಬರ್ತಾ ಇದೆ ನೋಡಿ ಅಂತೇಳಿ ಹಂಗನ್ಕೊಟ್ಲೆ. ಸಾಮಾನ್ಯವಾಗಿ ಯಾರೇ ಇಲ್ಲ ಅಕ್ಕಪಕ್ಕ ಓದ್ಬೇಕು, ನಾವು ಒಂದು ಕ್ಷಣ ನೋಡ್ತಾ ಇದ್ದೀವಿ, ಯಾರು ಆಗಲಿ, ನಮಗೆ ಸಂಬಂಧಪಟ್ಟವರಾಗಲಿ ಸಂಬಂಧ ಪಡದೇ ಇದ್ದವರಾಗಲಿ, ಹಾಗೆ ಈಕೆನೂ ಸಹ ಒಂದು ಕ್ಷಣ ರಾವಣನ ನೋಡಿದ್ಲು. ಹಾಗಾದ್ರೆ ಸೀತಾದೇವಿ ಮನಸ್ಸಲ್ಲಿ ಏನು ಬರ್ಬೋದು? ರಾವಣನ ಮನಸ್ಸಲ್ಲಿ ಏನೇನೋ ಇದೆ ಸೀತಾ ಮೇಲೆ, ಆದರೆ ಸೀತೆಯಲ್ಲಿ ನೋಡೋಣ, ಅದನ್ನು ನಾವು ತಿಳಿಯೋಣ, ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ನಾಗಚಂದ್ರಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ನೋಡ್ತಿದ್ದಂಕಲೇ ರಾವಣ ಎಷ್ಟೇ ಸ್ಫುರದ್ರೂಪ ಸುಂದರ ಆಗಿರಲಿ, ಮನ್ಮಥನಂತೆ ಇರಲಿ, ಆದರೆ ಅವನ ರೂಪ ಲಾವಣ್ಯ ಇದೆಯಲ್ಲ, ಸೀತಾದೇವಿಯ ಪಾಲಿಗೆ ತೃಣಕಲ್ಪಮಾಯಿತು, ಒಂದು ಉಲ್ಕಡ್ಡಿ ಸಮಾಯಿತು. ಯಾಕೆಂದರೆ ಸೀತಾದೇವಿ ಅಪ್ಪಟ ಪತಿಭಕ್ತೆ, ಮಹಾನ್ ಪತಿವ್ರತೆ, ಅಷ್ಟು ಪತಿವ್ರತೆ ಆಗಿರೋದ್ರಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ವಾಪಸ್ ಇಲ್ಲಿಗೆ ಬರೋಣ. ಹೇಳಬೇಕು ಅಂದರೆ ರಾಮಾಯಣ ಮುಗ್ದಂತಹ ಸಂದರ್ಭದಲ್ಲಿ ರಾವಣನ ಸಂಹಾರ ಆಗಿದೆ, ರಾಮ ಸೀತಾದೇವಿಯನ್ನು ಕರ್ಕೊಂಡು ಹೋಗಬೇಕು ತನ್ನ ತಾನಾಡಿಗೆ ಅಂತಂದ ಸಂದರ್ಭದಲ್ಲಿ ಅಗ್ನಿ ಪ್ರವೇಶ ನಡೆಯುತ್ತೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಸೀತೆ ಅಲ್ಲಿದ್ದಾಳೆ ಅಂದರೆ ರಾಮನಿಗೆ ಸೀತನ ಮೇಲೆ ಅನುಮಾನ ಅಲ್ಲ, ಸುತ್ತಮುತ್ತ ಜನ ಇರೋದು, ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಜನನೇ ಇರ್ತಾರೆ, ಅಪಮಾನ ಮಾಡಬಾರ್ದಲ್ಲ ಅನ್ನ ಇಲ್ಲದೆಲ್ಲ ಅನ್ನಬಾರ್ದಲ್ಲ. ನೋಡಿ ತೀಕ್ಷ್ಣ ದೃಷ್ಟಿ ಉಳ್ಳವನು, ದೂರದೃಷ್ಟಿ ಉಳ್ಳವನು ರಾಮ ಅಗ್ನಿ ಪ್ರವೇಶವನ್ನು ಮಾಡಿಸ್ತಾನೆ. ಅಗ್ನಿ ಪ್ರವೇಶ ಮಾಡಿದಾಗ ಅಗ್ನಿ ಸೀತೆಯನ್ನು ಸುಡಲಿಲ್ಲ, ಯಾಕೆಂದರೆ ಅಂಥ ಅಗ್ನಿ ಇವಳೇ ಆಗಿದ್ದಾಳೆ, ಈಗಿರಬೇಕಾದ್ರೆ ಅಂಥ ಪತಿವ್ರತಿ ಆಗಿರಬೇಕಾದ್ರೆ ಈ ಪತಿವ್ರತಿಯನ್ನು ಜಗತ್ತಿಗೆ ರಾಮ ಈ ರೀತಿಯಲ್ಲಿ ಪರಿಚಯ ಮಾಡಿಸ್ತಾನೆ. ಆಗಿರಬೇಕಾದ್ರೆ ಅಷ್ಟು ಶ್ರೇಷ್ಠಳಾದ ಪತಿವ್ರತಿಯಾದಂಥ ಸೀತಾದೇವಿ ಈ ರಾವಣನ ರೂಪ ಲಾವಣ್ಯಕ್ಕೆ ಮಾರು ಹೋಗ್ತಾಳ ಇಲ್ಲ. ಹಾಗಾಗಿ ಮನಸ್ಸು ತುಂಬ ರಾಮನೇ ಇರಬೇಕಾದ್ರೆ ಆತನನ್ನು ಹುಲ್ಕಡ್ಡಿ ರೂಪದಲ್ಲಿ ಕಾಣುವಂಥ ಪ್ರಯತ್ನ ಮಾಡ್ತಾ ಇದ್ದಾಳೆ ಸೀತಾದೇವಿ. ಹುಲ್ಕಡ್ಡಿ ಸಮಾನವಾಗಿ ಕಾಣ್ತಾ ಇದ್ದಾಳೆ ಈ ರಾವಣನನ್ನು. ತೃಣ ಕಲ್ಪಮಾಯಿತು, ತೃಣ ಅಂದ್ರೇನು ಹುಲ್ಲು, ಕಡ್ಡಿ, ಕಲ್ಪಮಾಯಿತು ಅದಕ್ಕೆ ಸರಿಯಾಯಿತು. ಪತಿಭಕ್ತಿಯೋಳ್, ಈ ಪತಿಭಕ್ತಿಯಲ್ಲಿ ಆರ್ ಯಾರು ಈ ವನಿತೆಯ, ಈ ವನಿತೆ, ವನಿತೆ ಅಂದರೆ ಹೆಣ್ಣುಮಗಳು ಯಾರು, ಸೀತಾದೇವಿಯ ತೆರದಿಂ ರೀತಿಯಲ್ಲಿ ಸದ್ಭಾವಮನ್ ಒಳಗೊಂಡ ಪುಣ್ಯವತಿಯರ್. ಒಳ್ಳೆ ಭಾವನೆಯನ್ನು ಒಳಗೊಂಡಂಥವ್ರು ಬೇರೆ ಯಾರಾದರೂ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒನ್ ಆ್ಯಂಡ್ ಓನ್ಲಿ ಸೀತಾದೇವಿ ಮಾತ್ರ.
ಪುಣ್ಯವತಿಯರ್ ಸತಿಯರ್, ಪುಣ್ಯವಂತವಳು ಈ ಸತಿಯಾಗಿರುವಂಥವರು ಸೀತಾದೇವಿ ಬಿಟ್ಟರೆ ಇನ್ಯಾರು ಈ ನಿಟ್ಟಿನಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಹಾಗಾಗಿ ರಾವಣ ಅಂದರೆ ಶ್ರೀಮಂತ, ಮಹಾಪರಾಕ್ರಮಿ, ಈ ಸ್ಫುರದ್ರೂಪ ಸುಂದರ, ಹೀಗೆ ಏನೆಲ್ಲ ಯೋಚನೆ ಮಾಡಿದ್ರೂ ಸೀತಾದೇವಿ ಯಾವುದೇ ರೀತಿಯಲ್ಲಿ ಮಾರು ಹೋಗಲೇ ಇಲ್ಲ. ಮುಂದೇನಾಯ್ತು ನೋಡೋಣ. ಏನಂ ಕೇಳಿದಪ್ಪೇನೋ ನೋಡಿ, ಅಷ್ಟು ಯೋಚನೆ ಮಾಡಿ ಹುಲ್ಕಡ್ಡಿ ಸಮಾನ ಅಂತ ಅಂದ್ಕೊಂಡು ಅಷ್ಟೇ ಅಲ್ಲ, ಮುಂದೆ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾಳೆ. ಏನಂ ಕೇಳಿದಪ್ಪೇನೋ, ಏನನ್ನ ಕೇಳ್ತೀನೋ, ಯಾಕೆ ರಾಕ್ಷಸನ ನೋಡಿದ್ಮೇಲೆ ಕೆಟ್ಟದೇನೇನೋ ನೋಡಿದ್ರೆ ಸಾಮೇಲೆ ಅಂತೇಳ, ಅಯ್ಯ ನಾವೇನೋ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾರೆ ಮಧ್ಯೆ ಏನಾರು ಅಪಶಕ್ನ ಬಂತು ಅಂದರೆ ನಾವೆಲ್ಲ ಅಪಶಕ್ನ ನಂಬರಲ್ಲಪ್ಪ. ಹೌದಲ್ಲ ಗೊತ್ತಿಲ್ಲ, ನಾವೇನು ನಂಬ್ತೀವಲ್ಲ, ಹಂಗನ್ನೂರು ನಂಬ್ತಾರೆ. ಹೇಳ್ಬಿಟ್ಟು ಅಯ್ಯೋ ಅಪಶಕ್ನ ಆಯ್ತು, ನನ್ನ ಕೆಲಸ ಮುಗ್ದಂಗೆ ಅಂತ ಹೇಳ್ತಾರೆ, ಆದಂಗೆ ಅಂತ ಹೇಳ್ತಾರಲ್ಲ ಹಂಗೆ. ಆದರೆ ಇಲ್ಲಿ ಅಪಶಕ್ನದ ವಿಚಾರ ಬರಲ್ಲ, ಒಂದು ಸುಮ್ಮನೆ ಉದಾಹರಣೆ ತಗೊಂಡಿದ್ದು. ಏನಂ ಕೇಳ್ದಪ್ಪೇನೋ, ಏನನ್ನ ಕೇಳ್ತೀನೋ, ರಘುಸೂನುವ ಲಕ್ಷ್ಮಣನ, ರಘುರಾಮನ ಬಗ್ಗೆ, ರಾಮನ ಬಗ್ಗೆ, ಲಕ್ಷ್ಮಣನ ಬಗ್ಗೆ ಏನನ್ನ ಕೇಳ್ತೀನೋ, ಪೊಲ್ಲವಾರ್ತೆಯನ್ ಇನ್ನೆಂ, ಇನ್ನು ಮುಂದೆ ಏನು ಕೆಟ್ಟ ವಾರ್ತೆಯನ್ನು ಕೇಳ್ತೀನೋ. ಇವನೊಬ್ಬ ಕೆಟ್ಟವನು ಬಂದ, ಇನ್ನು ನನ್ನ ಗಂಡ ಜೊತೆಗೆ ನನ್ನ ರಾಮ ನನ್ನ ಲಕ್ಷ್ಮಣನ ಬಗ್ಗೆ ಏನು ಕೆಟ್ಟದ್ದು ನೀವು ಕೇಳ್ತೀನಪ್ಪ ಅಂತೇಳಿ ಮನಸ್ಸಿನಲ್ಲಿ ದುಃಖ ಶುರುವಾಯಿತು ಸೀತಾದೇವಿಗೆ. ಇನ್ನು ಎಂದು ಆ ನಳಿನಾನನೆ, ನಳಿನ ಅಂದ್ರೆ ತಾವರೆ, ಆನನೆ ಅಂದ್ರೆ ಮುಖ, ತಾವರೆ ಅಂತ ಮುಖವುಳ್ಳವಳು ಯಾರು, ಸೀತಾದೇವಿ. ಬರ್ಪ ದಶಾನನಂ ಕಂಡು ತಾಳದಿದಳ್ ತಳ್ಳಳಮಂ, ಬರ್ತಾ ಇರುವಂತಹ ದಶಾನನನ್ನ ಕಂಡ ಮೇಲೆ ಅವನನ್ನ ಕಂಡದ್ದಾದ್ರೆ ಯೋಚನೆ ಎಲ್ಲ ಎಲ್ಲೋಯ್ತು, ರಾಮ ಮತ್ತೆ ಲಕ್ಷ್ಮಣನ ಕಡೆ ಹೋಯ್ತು. ಅಂದ್ರೆ ಎಷ್ಟು ತನ್ನ ಪತಿಭಕ್ತಿಯನ್ನು ತೋರಿಸುವಂತ ಕೆಲಸವನ್ನ ಸೀತೆ ಮಾಡ್ತಾಳೆ ಅನ್ನೋದನ್ನ ನಾಗಚಂದ್ರ ಈ ರೂಪದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತಾನೆ. ತಾಳ್ದಿದಳ್ ಹೊಂದಿದಳ್ ತಲ್ಲಳಮಂ, ತಲ್ಲಳ ಅಂದ್ರೇನು, ಆತಂಕ ಶುರುವಾಯಿತು, ದುಃಖ ಅನ್ನೋದು ಶುರುವಾಯಿತು. ಆತಂಕ ಶುರುವಾದ ಮೇಲೆ ಮತ್ತಿನ್ನೇನು ಯೋಚನೆ ಮಾಡ್ತಾಳೆ ಸೀತಾದೇವಿ ನೋಡೋಣ. ಅಂತೂ ತಲ್ಲಳಿಸುತ್ತಿದ್ದ, ಹೀಗೆ ತಲ್ಲಣಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ, ಅಂತೂ ತಲ್ಲಳಿಸುತ್ತಿದ್ದ ಆತಂಕ ಒಳಗಾಗಿರುವಂತಹ ಸಂದರ್ಭದಲ್ಲಿ ಮಾನಿಯ ನೈದು ಬಂದು, ಮಾನಿನಿ ಹೆಣ್ಮಗಳು, ಇಲ್ಲಿ ಹೆಣ್ಮಗಳು ಯಾರು, ಸೀತಾದೇವಿ. ಸೀತಾದೇವಿಯರ್ ಐದು ಬಂದು ಹತ್ತಿರ ಬಂದು, ಯಾರು, ರಾವಣ ತಾನೇ ಪ್ರಮೋದವನಕ್ಕೆ ಬಂದಿದ್ದು, ಸೀತಾದೇವಿ ಎಲ್ಲಿದ್ದಾಳೆ, ಹತ್ತಿರ ಬಂದು ಅಲ್ಲಿಗೆ ಬಂದು ದಶಾನನಿಂತೆಂದಂ, ದಶಾನನು ಈ ರೀತಿ ಹೇಳ್ತಾನೆ. ಹಾಗಾದ್ರೆ ಏನಂತ ಹೇಳ್ತಾನೆ, ಬಹುರೂಪಿಣಿ ವಿದ್ಯೆ, ಇಲ್ಲಿ ಬಂದು ನೋಡು, ಬಹುರೂಪಿಣಿ ಅಂದ್ರೇನು, ಅನೇಕ ರೂಪಗಳನ್ನು ತಾನು ಅಂದುಕೊಂಡಂತಹ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಆ ರೂಪವನ್ನು ಪಡಿಲಿಕ್ಕೆ ಸಾಧ್ಯ. ಅಂದ್ರೇನು, ಉಚ್ಚರ ಜೊತೆಗಿದ್ರೆ ಉಚ್ಚರಂತೆ, ರಾಜನ ಜೊತೆಗಿದ್ರೆ ರಾಜರಂತೆ, ಇವನು ರಾವಣ ಆಗಿದ್ರು ರಾಮನ ಜೊತೆಗಿದ್ದ ಅಂದರೆ ರಾಮನ ಕಡೆಯವರಂತೆ, ಹಿಂಗೆ ಅಂತಲ್ಲ, ಯಾವ ರೂಪ ಬೇಕಾದರೂ ಧರಿಸ್ಲಿಕ್ಕೆ ಸಾಧ್ಯ ಇದೆ ಅಂತಹ ಬಹುರೂಪಿಣಿ ವಿದ್ಯೆ. ಆ ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು ನಾನೀಗ ಸಂಪಾದನೆ ಮಾಡಿಬಿಟ್ಟಿದ್ದೀನಿ, ಇನ್ನು ಅಸಾಧ್ಯಮಪ್ಪ ಅರುಮಕ್ಕವಿಲ್ಲ, ಇನ್ನು ಅಸಾಧ್ಯವಾದಂಥ ಅರುಮಕ್ಕ, ಅರುಮಕ್ಕ ಅಂದ್ರೆ ಎದುರಾಳಿ, ಎದುರಾಳಿಗಳೇ ಇಲ್ಲ, ಯಾರು ನನ್ನ ವಿರುದ್ಧ ನಿಲ್ಲುವಂಥವ್ರಿಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟೆನಂಗುಡಂಬಟ್ಟು, ನೀನು ಭಾಳ ಇಷ್ಟಪಡ್ತೀಯಲ್ಲ ನಿನ್ನ ನೆಚ್ಚಿನ ರಾಮ ಅಂತೀಯಲ್ಲ, ಅವನ್ನ ಬಿಟ್ಟಾಕು, ಎನ್ನಂ ಒಡಂಬಟ್ಟು ನನ್ನನ್ನು ಒಪ್ಕೊಂಡು ಬಾ, ಸಾಮ್ರಾಜ್ಯ ಸುಖವನ್ನು ಅನುಭವಿಸೇನೆ, ಸಮಸ್ತ ಸಾಮ್ರಾಜ್ಯದ ಸುಖವನ್ನು ನೀನು ಅನುಭವಿಸು ಅಂತೇಳಿ ರಾವಣ ದುಃಖಗೊಂಡಂತಹ ತಲ್ಲಣಗೊಂಡಿರುವಂತಹ ಸೀತಾದೇವಿಗೆ ಈ ಮಾತನ್ನೇ ಹೇಳ್ತಾನೆ. ಮೊದಲೇ ಗಾಬರಿಗೊಂಡಿದ್ದಾಳೆ, ರಾಮ ಹೆಂಗೋ ಲಕ್ಷ್ಮಣ ಹೆಂಗೋ ಅಂತ. ಈ ಸಂದರ್ಭದಲ್ಲಿ ನಾನು ಒಪ್ಕೊ ಅಂತೇಳಿ ರಾವಣ ಕೇಳ್ತಾ ಇದ್ದಾನೆ ಅಂತಂದರೆ ಇನ್ನಷ್ಟು ದುಃಖ ಬರಲೇಬೇಕು ತಾನೇ. ಈ ಮಾತನ್ನು ಕೇಳಿದ ಕೂಡಲೇ ಸೀತೆ ವಿವಲೀಭೂತ ಚಿತ್ತೆಯಾಗಿ, ಸೀತೆ ವಿವಲೀಭೂತ ಅಂದ್ರೇನು, ದುಃಖ ದುಃಖ ತಪ್ತ ಮನಸ್ಸಿನುಳ್ಳವಳಾಗಿದ್ದಾಳೆ ಅಂದರೆ ಮನಸ್ಸಿನಲ್ಲಿ ಅತೀವವಾದಂತಹ ದುಃಖ ಅನ್ನೋದು ಅವಳಿಗೆ ಆವರಿಸ್ಬಿಡ್ತು. ಹಾಗಾದರೆ ಇಷ್ಟೊಂದು ದುಃಖ ಅನ್ನೋದು ಅವಳಿಗೆ ಆವರಿಸಿರುವಂತಹ ಸಂದರ್ಭದಲ್ಲಿ ಮುಂದೆ ಸೀತೆ ಏನು ಉತ್ತರ ಕೊಡ್ತಾಳೆ ರಾವಣನಿಗೆ? ರಾವಣ ಅವನ ಮನಸ್ಸಿಗೆ ತಿಳಿದಿದ್ದಾನೆ, ಹೇಳಿದ್ದಾಯಿತು. ಹಾಗಾದರೆ ಸೀತಾದೇವಿ ಏನು ಉತ್ತರ ಕೊಡ್ತಾಳೆ? ಏನಾದ್ರು ಕೊಡಲೇಬೇಕು ತಾನೆ, ಮನಸ್ಸಿನಲ್ಲೇ ಹೇಳ್ಕೊಳ್ತಾಳೋ ಏನಾದರೂ ಉತ್ತರವನ್ನು ಕೊಡ್ತಾಳೋ ನೋಡೋಣ. ಹಾಗಾದರೆ ಏನು ಉತ್ತರ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅಷ್ಟೊತ್ತಿಗೆ ಎಲ್ಲರೂ ಸಹ ಪಠ್ಯ ಪುಸ್ತಕವನ್ನು ತಗೊಂಡಿರಲೇಬೇಕು, ತಗೊಂಡಿರ್ರಿ.